ನಮಸ್ಕಾರ ವೀಕ್ಷಕರೇ ಜನಶಕ್ತಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಭಿಷೇಕ್ ನಮ್ಮ ಜೊತೆ ಇವತ್ತು ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿದ್ದಾರೆ ನಮ್ಮ ದುಬೈಗೆ ಹೋಗಿ ಮತ್ತೆ ರಾಜ್ಯಕ್ಕೆ ಬಂದು ಒಂದು ತಾಯ್ನಾಡಿಗೆ ಒಂದು ಸೇವೆ ಮಾಡಬೇಕು ಅಂತ ಒಂದು ಕನಸನ್ನು ಕಟ್ಕೊಂಡಿರ್ತಕ್ಕಂಥ ಒಂದು ದುಬೈ ಕೃಷ್ಣಯ್ಯ ಎಂದು ಹೆಸರುವಾಸಿಯಾಗಿರ್ತಕ್ಕಂಥ ಹೆಸರಘಟ್ಟದ ಜಿಲ್ಲಾ ಪಂಚಾಯತ್ ಸದಸ್ಯ ಅಂದರೆ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ದುಬೈ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮಗೆ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದೀರಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೂಡ ಹಾಕಿದ್ದೀರಿ ಇಪ್ಪತ್ತೈದು ಹಿಂದೆ ನೀವು ದುಬೈಗೆ ದುಬೈಗೋದ್ರಿ ಯಾವ ದುಬೈಗೆ ಹೋಗಿ ನಂತರ ಐದು ವರ್ಷದಿಂದ ಮತ್ತೆ ಮರಳಿ ಭಾರತಕ್ಕೆ ಬಂದಿರಿ ಯಾವ ಕಾರಣಕ್ಕೋಸ್ಕರ ದುಬೈಗೆ ಹೋದ್ರಿ ಸರ್ ನೀವು ಆ್ಯಕ್ಚುಲಿ ನಾನು ಸಿವಿಲ್ ಇಂಜಿನಿಯರು ನಾನಿಲ್ಲಿ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ವಿ ನಂದು ಸಿವಿಲ್ ಇಂಜಿನಿಯರಿಂಗ್ ಮುಗಿದ ಮೇಲೆ ಆಮೇಲೆ ಹೊರ್ಗಡೆ ಇಲ್ಲಿಂದಿದ್ದು ನೋಡಿ ಹೊರಗಡೆ ದೇಶದ್ದು ಏನು ಇರುತ್ತೆ ಬೇರೆ ಎಲ್ಲ ಕೆಲವೊಂದು ವಿಧವಾದಂಥ ಬೇರೆ ಬೇರೆ ಚೇಂಜಸ್ ಇರ್ತದಲ್ವ ನೋಡೋಣ ಏನೋ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆನೋ ಅಂದ್ಕೊಂಡು ಯೋಚನೆ ಮಾಡಿ ಹೊರ ದೇಶಕ್ಕೆ ಹೋದ್ವಿ ಹೊರ ದೇಶದ ಮುಗಿಸ್ಕೊಂಡು ಅಲ್ಲಿರೋ ಎಕ್ಸ್ಪೀರಿಯೆನ್ಸ್ ಎಲ್ಲ ತೊಗೊಂಡ್ವಿ ಆಯಿತು ಅಲ್ಲೂ ಒಂದು ಐದು ವರ್ಷ ಸರ್ವಿಸ್ ಮಾಡಿ ಮತ್ತೆ ವಾಪಸ್ಸು ಬೆಂಗಳೂರಿಗೆ ಬಂದ್ವಿ ಭಾರತಕ್ಕಿಂತ ವಿಭಿನ್ನವಾಗಿ ದುಬೈಯಲ್ಲಿ ಏನು ನೋಡಿದ್ರಿ ಸರ್ ನೀವು ಸರ್ ವಿಭಿನ್ನವಾಗಿ ಆ ಟೈಮಲ್ಲಿ ನಾವು ನೋಡಿದ್ದೀನಂದರೆ ಅಲ್ಲಿರೋಂಥ ಶಿಸ್ತು ಸ್ವಚ್ಛತೆ ಅದ್ರ ಬಗ್ಗೆ ಅಲ್ಲಿ ನಾವು ನೋಡಿದ್ದು ಬಟ್ ಈಗ ಅದಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲೂ ಸಹ ಸ್ವಲ್ಪ ಸ್ವಚ್ಛತೆ ಬಗ್ಗೆ ಹೆಚ್ಚಿಗೆ ಇದು ನಡೀತಾ ಇದೆ ಅವತ್ತಿನ ಬಗ್ಗೆ ನೋಡಿದ್ದಲ್ಲಿ ಶಿಸ್ತು ಸ್ವಚ್ಛತೆ ಮತ್ತು ಅಲ್ಲಿರೋಂಥ ಕಾನೂನು ಅದೆಲ್ಲ ಕಾನೂನು ಮತ್ತು ಇಂಪ್ಲಿಮೆಂಟ್ ಆಗುವಂಥ ರೀತಿ ಅದು ಆವಾಗ ಸ್ವಲ್ಪ ನನಗೆ ಇಷ್ಟ ಆಗಿದ್ದಂತೆ ಭಾರತದ ಕಾನೂನು ಶಿಸ್ತು ಸ್ವಚ್ಛತೆ ಅದೇ ರೀತಿ ದುಬೈನ ಕಾನೂನು ಶಿಸ್ತು ಸ್ವಚ್ಛತೆ ನೀವೇ ಹೇಳ್ತಾ ಇದ್ರಿ ಇದು ಎರಡಕ್ಕೂ ಏನು ವ್ಯತ್ಯಾಸ ಇದೆ ಸರ್ ವ್ಯತ್ಯಾಸ ಇವಾಗಿನ ಮಟ್ಟಕ್ಕೆ ನೋಡಿದ್ರೆ ಅವಾಗ ತುಂಬಾ ವ್ಯತ್ಯಾಸ ಇತ್ತು ಯಾವಾಗ ಆ ಟೈಮಲ್ಲಿ ಬಟ್ ಇವಾಗ ನೋಡಿದ್ರೆ ನಮ್ಮ ಇಂಡಿಯಾದಲ್ಲೂ ಸಹ ಒಳ್ಳೆ ರೀತಿಯ ಸ್ವಚ್ಛತೆಗೆ ಬಗ್ಗೆ ಎಲ್ಲರೂ ಗಮನ ಕೊಡ್ತಾ ಇದ್ದಾರೆ ಈಗ ಅದರಲ್ಲೂ ಈ ನಮ್ಮ ಮೋದಿ ಸ್ವಚ್ಛತೆ ಸ್ವಚ್ಛ ಅಭಿಯಾನ ಮಾಡಿದ್ಮೇಲೆ ಅದರಲ್ಲೂ ತುಂಬ ಬದಲಾವಣೆಗಳಾಗಿದೆ ಅಲ್ಲಿ ಥರನು ದುಬೈಗೂ ಸರಿಸಮನಾಗಂಥ ಸಮಯನೂ ಕೂಡ ಭಾರತಕ್ಕೂ ಬರ್ತಿದೆ ಅಂತ ಅನಿಸ್ತಾ ಇದೆ ಅಂದರೆ ಮೋದಿ ಬಂದ ಮೇಲೆ ಸ್ವಚ್ಛತೆ ಸ್ಟಾರ್ಟ್ ಆಯಿತಾ ಅಥವಾ ಮುಂಚೆ ಸ್ವಚ್ಛತೆ ಇತ್ತು ಇಲ್ಲ ಬಿಡಿ ಎಲ್ಲಿ ನಿಮಗೂ ಗೊತ್ತಿರೋಂಥದ್ದು ಆ್ಯಕ್ಚುಲಿ ನಮ್ಮ ಮೋದಿಯವ್ರ ಮೋದಿಯವರು ಬಂದ ಮೇಲೆ ಇಲ್ಲೂ ಸ್ವಲ್ಪ ಸ್ವಚ್ಛತೆ ಬಗ್ಗೆ ಮತ್ತು ಬೇರೆ ಬೇರೆ ಕಾನೂನುಗಳ ಬಗ್ಗೆ ಎಲ್ಲ ಅರಿವು ಮೂಡಿಸೋದಾಗಿರ್ಬೋದು ಬೇರೆಯೊಂದು ಆಗಿರ್ಬೋದು ಅವರು ಬಂದ ಸ್ವಲ್ಪ ಜಾಸ್ತಿ ಮೊದಲಿಗೆ ಹಿಂದಿನಗಿಂತಲೂ ಇಂಪ್ರೂವ್ಮೆಂಟ್ ಆಗಿರೋದು ಅಂತಂದರೆ ಅದು ಮೋದಿ ಬಂದ ಮೇಲೇನೆ ಎರಡು ಸಾವಿರದ ಹದಿನಾಲ್ಕಕ್ಕೂ ಮುಂಚೆ ಕಾನೂನು ಸತ್ತೋಗಿತ್ತಾ ಸತ್ತೋಗಿರೋ ಥರದ್ದು ನಾನು ಹೇಳ್ತಾ ಇಲ್ಲ ಬಟ್ ಅಷ್ಟು ಇವ ಈಗ ನಡೀತಾ ಇರೋಂಥ ಅಷ್ಟು ಇದ್ರಾಗೆ ಹಿಂದೆ ನಡೀತಾ ಇರಲಿಲ್ಲ ಅವಾಗೆಲ್ಲ ಸ್ವಲ್ಪ ಹಿಂದೆಲ್ಲ ಗೊತ್ತೇ ಇರೋದೆ ನಿಮಗೆಲ್ಲ ಅದೇ ನಾವೇನು ಹೇಳೋಂಗೆ ಇಲ್ಲ ಸತ್ತೋಗಿರುತ್ತೋ ಅಂತ ಹೇಳ್ತಿರಲ್ಲ ಕಾನೂನು ಇತ್ತು ಎಲ್ಲ ಕಾನೂನು ಇತ್ತು ಕಾನೂನು ಇಂಪ್ಲಿಮೆಂಟಲ್ಲಿ ಸ್ವಲ್ಪ ಬದಲಾವಣೆಗಳು ಇತ್ತು ಈಗ ಒಂದು ಸ್ವಲ್ಪ ಆ ಬದಲಾವಣೆಗಳು ಸ್ವಲ್ಪ 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 ಚೇಂಜ್ ಆಗಿ ಚೆನ್ನಾಗ್ ಆಯ್ತಾಯಿದೆ ಅಲ್ಲ ರಾಜಕೀಯಕ್ಕೆ ಅಂದ್ರೆ ಸಮ ನೀವು ಹೇಳ್ತೀರ ಸಮಾಜ ಸೇವೆ ಮಾಡಬೇಕು ಸುತ್ತಮುತ್ತ ಮಾಡಬೇಕು ಅಂತ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದೆ ಅಂತ ಹೇಳ್ತಿದ್ರ ರಾಜಕೀಯಕ್ಕೆ ಕೂಡ ನೀವು ಸಾಕಷ್ಟು ಸಹಾಯಗಳು ಮಾಡ್ಬೋದಿತ್ತಲ್ವ ಸರ್ ಅದನ್ನು ಮಾಡ್ತಾ ಇದ್ವಿ ಏನಾಗುತ್ತೆ ಅಂದ್ರೆ ಕೆಲವರು ಇವಾಗ ನಾವು ರಾಜಕೀಯದಲ್ಲಿ ಅಂತಂದ್ರೆ ಕೆಲವರು ಇವಾಗ ನೋಡಿ ನೀವು ಕಂಡಂಗೆ ಈಗಿನ ಪರಿಸ್ಥಿತಿ ಹೇಳ್ಬೇಕಾದ್ರೆ ಈಗ ಇಲ್ಲಿ ಇಂಡಿವಿಜುವಲ್ ಆಗಿ ಕೆಲವರು ಫಲಾನುಭವಿಗಳಿಗೆ ಅನುಕೂಲಗಳು ಸೊ ರಾಜಕೀಯದವ್ರ ಹತ್ರ ಕೆಲವ್ರ ಕಡೆ ಹೋದಾಗ ಎಲ್ಲೋ ಕಡೆ ಸಿಗಲ್ಲ ಗೊತ್ತಾಗಲ್ಲ ಆಮೇಲೆ ಯಾರಿಗೋ ಒಂದು ಅರ್ಜಿ ಕೊಡಬೇಕಾಗಿರುತ್ತೆ ಇವಾಗ ಇನ್ನೊಂದು ದೇವರಾಜು ಅರಸು ನಿಗಮ ಇರ್ಬೋದು ಗಂಗಾ ಕಲ್ಯಾಣ ಇರ್ಬೋದು ಅಂಬೇಡ್ಕರ್ ನಿಗಮಗಳಿರೋ ಸಾಲ ಸೌಲಭ್ಯಗಳು ಥರ ಮತ್ತೆ ವೈಯಕ್ತಿಕವಾಗಿ ಜನಗಳು ತುಂಬಾ ಇದಕ್ಕೆ ನೋಡಿದ್ವಿ ಆ ವಿಚಾರವಾಗಿ ನೋಡಿದ್ರೆ ಎಲ್ಲೋ ಒಂದು ಕಡೆ ನಾವು ಒಂದು ಕಡೆ ರಾಜಕೀಯದಲ್ಲಿ ಏನೋ ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಬಹುದು ಅನ್ನೋ ಉದ್ದೇಶದಿಂದ ಈ ರೀತಿಯಾಗಿ ಬಂದಿದೆ ರಾಜಕೀಯಕ್ಕೆ ಪ್ರಥಮವಾಗಿ ರಾಜಕೀಯಕ್ಕೆ ಬರಬೇಕಾದ್ರೆ ನೀವು ಕಾಂಗ್ರೆಸ್ನಿಂದ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ರಿ ತದನಂತರ ನೀವು ಪಿಗೆ ಹೋಗೋದಕ್ಕೆ ಕಾರಣ ಏನು ಅಂತ ಈ ಜನತೆ ಕೂಡ ಕೇಳ್ತಾ ಇರ್ತಕ್ಕಂಥ ನನ್ನ ಪ್ರಶ್ನೆ ಜನರ ಪ್ರಶ್ನೆ ಇದಕ್ಕೆ ಏನು ಉತ್ತರ ಕೊಡ್ತೀರಾ ಸರ್ ಒಂದು ನಾವು ಕಾಂಗ್ರೆಸ್ಸಿಂದ ಬಿ ಜೆ ಪಿಗೆ ಬರೋದು ಅನ್ನೋದಕ್ಕಿಂತ ಮುಂಚೆ ಸೊ ಆ್ಯಕ್ಚುಲಿ ಮುಂದೆ ನಮ್ಮ ತಂದೆ ನಮ್ಮ ಮಾವ ಅವರೆಲ್ಲ ಫುಲ್ಲು ಆವಾಗ ಕಾಂಗ್ರೆಸ್ಸಲ್ಲಿದ್ದರು ಹಾಗಾಗಿ ನಾವು ಕಾಂಗ್ರೆಸ್ಸಲ್ಲಿದ್ವಿ ಕಾಂಗ್ರೆಸ್ಸಲ್ಲಿ ನಾವು ನಾವು ಸ್ವಲ್ಪ ಹೀಗೆ ಪ್ರೌಢಾವಸ್ಥೆಯಿಂದ ಬೆಳೆದು ಒಂಚೂರು ಮುಂದೆ ಬಂದು ಎಲ್ಲ ತಿಳಿದ ಮೇಲೆ ಕಾಂಗ್ರೆಸ್ಸಿಂದ ಯಾವುದೇ ರೀತಿಯ ಕಾರ್ಯ ಕೆಲಸಗಳು ನಮ್ಮ ಕಡೆ ಆಗಲಿ ನಮ್ಮ ಗ್ರಾಮಕ್ಕಾಗಲಿ ಬೇರೆ ಬೇರೆ ಒಳ್ಳೆ ರೀತಿಯಾದ ಕೆಲಸಗಳು ಆಗಲಿಲ್ಲ ಆ ಸಮಯದಲ್ಲಿ ನಮಗೇನು ಅನ್ನಿಸ್ತು ಬೇರೆ ಅವ್ರು ನೋಡಿದ್ರೆ ಇವಾಗ ಬಿ ಜೆ ಪಿ ಅಷ್ಟರಲ್ಲಾಗಲೇ ನಮ್ಮ ಯಲಂಕಾ ಕ್ಷೇತ್ರದ ಸನ್ಮಾನ್ಯ ಜನಪ್ರಿಯ ಶಾಸಕರು ಎಸ್ ಆರ್ ಆಗಾಗ್ಲೇ ಆಗಾಗಲೇ ಆಗಾಗಲೇ ಆಗಲೇ ಶಾಸಕರಾಗಿದ್ದರು ಶಾಸಕರಾಗಿ ನಮ್ಮೂರಲ್ಲೂ ಅಷ್ಟೇ ತುಂಬ ಕೆಲಸ ಮಾಡಿಕೊಟ್ರು ಮತ್ತು ನಮ್ಮೂರಲ್ಲಿ ಸುವರ್ಣ ಗ್ರಾಮನು ನಮ್ಮೂರಿಗೆ ಮಾಡಿಕೊಟ್ರು ಬೇರೆ ಬೇರೆ ಕಡೆ ಎಲ್ಲ ಕೇಳ್ತಾ ಇದ್ವಿ ಕೇಳಿದ್ದಾದಮೇಲೆ ಸರಿ ಬಿ ಜೆ ಪಿಗೇನಾದರೂ ಹೋದರೆ ಒಳ್ಳೆ ಕೆಲಸ ಕಾರ್ಯಗಳಾಗತ್ತೆ ಇಲ್ಲಿ ನಮ್ಮ ಕಾಂಗ್ರೆಸಲ್ಲಿ ಯಾರೂ ನಮ್ಮ ಮುಖಂಡರುಗಳು ಇರಿಯಂಥ ಹಿರಿಯ ಮುಖಂಡರುಗಳು ಹೈಕಮಾಂಡರ್ ಯಾರೂ ಆ ಥರ ಒಳ್ಳೆ ಕೆಲಸಗಳು ಮಾಡಲಿಲ್ಲ ಆ ಉದ್ದೇಶದಿಂದ ಬಿಟ್ಟು ನಾವು ಬಿ ಜೆ ಪಿಗೆ ಬಂದ್ವಿ ಬಿ ಜೆ ಪಿ ಅಂದರೆ ನಾನೇನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಬೇಕು ಅಂತ ಬಿಜೆಪಿಗೆ ಬಂದನಲ್ಲ ಅದಕ್ಕಿಂತ ಮುಂಚೆನೇ ಆಲ್ರೆಡಿ ಐದು ವರ್ಷದಿಂದನೇ ನಾನು ಬಿ ಜೆ ಪಿಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದೆ ನಮ್ಮ ಶಾಸಕರು ಗೆಲುವು ಮತ್ತು ಆ ವಿಚಾರದಲ್ಲಿ ಎಲೆಕ್ಷನಲ್ಲಿ ಎಲ್ಲ ತುಂಬ ಓಡಾಡಿದ್ವಿ ಆಮೇಲೆ ಅವರು ನಮ್ಮ ಶಾಸಕರು ನನ್ನಲ್ಲಿರೋಂಥ ಒಂದು ಏನು ಅವರು ಯಾವುದೇ ಒಂದು ಪಾರ್ಟಿಲಿದ್ರಿ ಅವರು ಶ್ರದ್ಧೆ ಭಕ್ತಿಯಾಗಿರ್ತಾರೆ ಯಾವುದೂ ಇದಿಲ್ಲ ಅನ್ನೋ ಈ ಮುಂಚೆನೇ ನನಗೆ ಶಾಸಕರು ನನಗೆ ಪ್ರಪೋಸ್ ಮಾಡಿದರು ನೀವು ನಮ್ಮ ಬಿ ಜೆ ಪಿಗೆ ಬನ್ನಿ ಅಂತ ನನಗೆ ಅವಾಗ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಮತ್ತು ಅವ್ರು ಮಾಡ್ತಿದ್ದ ಕೆಲಸ ಇವೆಲ್ಲ ನೋಡಿ ಏನು ಒಳ್ಳೇದಿದೆಯಲ್ಲ ಅಂತ ನೋಡ್ಕೊಂಡು ಆರಿಸ್ಕೊಂಡು ಬಿ ಜೆ ಪಿಗೆ ಆರಿಸ್ಕೊಂಡು ಬಂದ್ವಿ ನಾನು ನೀವು ಕಾಂಗ್ರೆಸ್ ಬೆಂಬಲಿತವಾಗಿ ಗ್ರಾಮ ಪಂಚಾಯಿತಿಯಲ್ಲಿ ನಿಂತ್ಕೊಂಡು ಗೆದ್ದ್ರಿ ಸಾಕಷ್ಟು ದಿನ ಕೆಲಸ ಮಾಡಿದ್ರಿ ಆಮೇಲೆ ಬಿ ಜೆ ಪಿಯಿಂದ ನಿಮಗೆ ಜಿಲ್ಲಾ ಪಂಚಾಯತಿ ಟಿಕೆಟ್ನ ಕಾಂಗ್ರೆಸ್ಸಿಂದ ಕೊಡಲ್ಲ ಅನ್ನೋ ಒಂದು ನೆಗೆಟಿವ್ ಪಾಯಿಂಟ್ನಿಂದ ನೀವು ಬಿ ಜೆ ಪಿಗೆ ಸಕ್ರಿಯವಾಗಿ ತೊಡಕೊಂಡ್ರಿ ತದನಂತರ ಬಿ ಜೆ ಪಿಗೆ ನೀವು ಜಿಲ್ಲಾ ಪಂಚಾಯತಿಗೆ ಸೇರಿ ಅಲ್ಲಿ ಆಯ್ಕೆ ಆದರೆ ನಿಮಗೆ ಅಧಿಕಾರ ಸಿಗುತ್ತೆ ಅನ್ನೋ ಒಂದು ಅಧಿಕಾರ ದಾಹಕ್ಕೋಸ್ಕರ ನೀವು ಬಿ ಜೆ ಪಿಗೆ ಸೇರಿದ್ದೀರಾ ಸುಳ್ಳು ನೀವು ಹೇಳ್ತಿರೋದು ಈ ಥರ ನೀವು ನನ್ನ ಕೇಳಬಾರ್ದು ಕ್ವಶನ್ ಇದನ್ನು ಇದನ್ನು ಬೇರೆ ನಮ್ಮ ಮುಖಂಡರುಗಳು ಮತ್ತು ಬೇರೆ ಬೇರೆ ಮುಖಂಡರುಗಳ್ನ ಕೇಳಬೇಕು ಯಾಕಂದರೆ ನಾನು ಟಿಕೆಟ್ಗೋಸ್ಕರ ಬಿ ಜೆ ಪಿಗೆ ಬಂದಾನಲ್ಲ ಆಮೇಲೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಕಾಂಗ್ರೆಸ್ ಅವ್ರು ನನಗೆ ಟಿಕೆಟ್ ಕೊಡ್ತಿಲ್ಲ ಅಂತಂತನೂ ಅಲ್ಲ ಆಮೇಲೆ ಕಾ ಡಿ ಪಿಗೆ ನಾನು ಜಿಲ್ಲಾ ಪಂಚಾಯತಿ ನಿಂತ್ಕೊತೀನಿ ಅಂತ ನಾನು ಬಿ ಜೆ ಪಿಗೆ ಬಂದನಲ್ಲ ಆದರ ಹಿಂದೆ ಕೊಡಲಿಲ್ಲ ಅಂತ ಯಾರೂ ಹೇಳಿಲ್ಲ ನನಗೆ ಬಟ್ ಹಿಂದಿನ ಸಮಯದಲ್ಲಿ ನಾನು ಆವಾಗ ಜಿಲ್ಲಾ ಪಂಚಾಯತಿ ಆಕಾಂಕ್ಷೇ ಅಲ್ಲ ನಾನು ಆಕಾಂಕ್ಷೆ ಅಲ್ಲದಿದ್ದ ಟೈಮಲ್ಲೇ ಬಿ ಜೆ ಪಿಲಿ ಬಂದು ಕೆಲಸ ಮಾಡ್ತಿದ್ದೆ ನಾನು ಐ ಐದು ವರ್ಷದಿಂದೇನೆ ಈ ನನಗೇನು ಇವಾಗ ಜಿಲ್ಲಾ ಪಂಚಾಯತ್ ಐದು ವರ್ಷದಿಂದ ನನಗೆ ಟಿಕೆಟ್ ಕೊಟ್ಟರಲ್ ನಮ್ಮ ಪಿಯಿಂದ ಅದರಿಂದ ಐದು ವರ್ಷದಿಂದನೇ ಪಿಲಿ ಕೆಲಸ ಮಾಡ್ತಿದ್ದೆ ಅದರಿಂದ ಯಾವುದೂ ನನಗೆ ನಾನು ಜಿಲ್ಲಾ ಪಂಚಾಯತ್ ನಿತ್ಕೋಬೇಕು ಅಂತ ಆಕಾಂಕ್ಷೆಯೂ ಆಗಿರಲಿಲ್ಲ ಆ ಥರ ಪ್ರಸಂಗನೂ ಬಂದಿರಲಿಲ್ಲ ಆಮೇಲೆ ಗ್ರಾಮ ಪಂಚಾಯತಿಯಲ್ಲೂ ಅಷ್ಟೇ ನಾನು ಕಾಂಗ್ರೆಸ್ಗೆ ಬೆಂಬಲಿ ಅಂತ ಆ ಟೈಮಲ್ಲಿ ನಾವು ಗೆದ್ದೋ ಟೈಮಲ್ಲಿ ಟೂ ತೌಸಂಡ್ ತ್ರೀ ಟೂ ತೌಸಂಡ್ ಫೋರಲ್ಲಿ ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಉಪಾಧ್ಯಕ್ಷನಾಗ ಐದು ವರ್ಷ ಕೆಲಸ ಮಾಡಿದ್ದೀನಿ ಬಟ್ ಆದರೆ ಆ ಸಮಯದಲ್ಲಿ ಯಾವುದೇ ರೀತಿಯಾದಂಥ ಗ್ರಾಮದಲ್ಲಿ ನಾವು ಇದು ಕಾಂಗ್ರೆಸ್ಸು ಇದು ಬಿ ಜೆ ಪಿ ಅಂತ ಏನಿರಲಿಲ್ಲ ಮಾಮೂಲಿ ಎಲ್ಲ ಊರಲ್ಲಿ ಯಾರು ಒಳ್ಳೆಯರೋ ಅವ್ರು ನೋಡಿ ಆರಿಸ್ತಾ ಇದ್ವಿ ಅದೇ ರೀತಿ ಜನ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಆರಿಸಿದ್ದು ಅದಾದಮೇಲೆ ತದನಂತರ ಬೇರೆ ಕಾಂಗ್ರೆಸ್ಸಲ್ಲಿ ಇದ್ದಾಗ ಕಾಂಗ್ರೆಸ್ಸು ಇದ್ದಾಗ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿದ್ದೀನಿ ಕಾಂಗ್ರೆಸ್ ಜೊತೆ ಓಡಾಡಿದ್ದೀನಿ ಯಾಕಂದರೆ ಅವಾಗ ಆ ಪಕ್ಷದಲ್ಲಿ ಇದ್ವಿ ಅದಾದಮೇಲೆ ನನಗೆ ಟಿಕೆಟ್ ಕೊಟ್ಟಿಲ್ಲ ಅದಕ್ಕೋಸ್ಕರ ಬಿ ಜೆ ಪಿ ಬಂದಿರೋದು ಮಹಾ ಸುಳ್ಳು ಅದು ನೀವು ಯಾರು ಕೇಳಿದ್ರೆ ನಮ್ಮ ಹೋಬಳಿಯಲ್ಲಿರೋ ಯಾವುದೇ ನಮ್ಮ ಹೆಸರುಘಟ್ಟ ಹೋಬ್ಳಿರ್ಬೋದು ದಸಮುರ ಇರ್ಬೋದು ಯಾವುದೇ ಕಾಂಗ್ರೆಸ್ ಲೀಡರ್ಗಳನ್ನ ಕೇಳಿ ನಾವು ಕೃಷ್ಣಯ್ರು ಟಿಕೆಟ್ ಕೊಡ್ತಿದ್ದು ಬಿ ಜೆ ಪಿ ಅಂತ ಅವರೂ ಸಹ ಹೇಳಲ್ಲ ಇದು ಬಿಜೆಪಿಗೆ ಬಂದ ನಂತರ ಬಿಜೆಪಿ ಒಡೆದು ಚೂರು ಚೂರಾಯ್ತು ಹೆಸರುಘಟ್ಟದಲ್ಲಿ ಇಲ್ವಲ್ಲ ಯಾರಿಗೂ ಆಯ್ತು ಅನ್ನೋದಕ್ಕೆ ನಿದರ್ಶನ ಇದೆಯಾ ಮತ್ತೆ ಸಾಕಷ್ಟು ಜನ ಬಿಜೆಪಿ ಸಾಕಷ್ಟು ಜನ ಸ್ಥಳೀಯ ಪ್ರತಿನಿಧಿಗಳು ಜನಪ್ರತಿನಿಧಿಗಳು ಸಾಕಷ್ಟು ಜನ ಅಂದ್ರೆ ತಾಲೂಕ್ ಪಂಚಾಯತ್ ಅವ್ರ ಗ್ರಾಮ ಪಂಚಾಯತ್ ಆಗಿರ್ ಇರ್ಬೋದು ಎಲ್ಲರೂ ಕೂಡ ಬಿಜೆಪಿ ತೊರೆದು ಬೇರೆ ಮುಖ ಮಾಡೋದಕ್ಕೆ ಕಾರಣ ಏನಿರ್ಬೋದು ಸರ್ ಈಗ ಬೇರೆ ಪಕ್ಷದತ್ರ ಮುಖ ಮಾಡಿದ್ರೆ ಸೊ ಹಿಂಗೆಲ್ಲ ಕಾಯ್ತಾಯಿತ್ತು ಒಂದು ಅದಾದ್ಮೇಲೆ ಬೇಜೆ ಬೇರೆ ಸ್ಥಳೀಯ ಚುನಾವಣೆಗಳು ನಡೆದವೆ ಮತ್ತು ಎಮ್ ಎಲ್ ಎ ಎಲೆಕ್ಷನ್ ಆಗಿದೆ ಎಮ್ ಪಿ ಎಲೆಕ್ಷನ್ ಆಗಿದೆ ಅದರಲ್ಲೆಲ್ಲ ನಾವು ಗೆಲ್ಲಬೇಕು ಅಂತಂದರೆ ಸೊ ಜನಗಳು ಮತ್ತು ಜನಪ್ರತಿನಿಧಿಗಳು ಸಹಕಾರ ಇರಲೇಬೇಕು ಅದಿಲ್ಲದೆ ಮತ್ತು ಹೆಂಗೆ ಗೆಲ್ಲಕ್ಕಾಗತ್ತೆ ಜನಪ್ರಿ ಯಾರೋ ಒಬ್ಬರು ಹೋಗಿರ್ಬೋದು ನಾನು ಯಾರೋ ಬೇರೆಯವರು ಟಿಕೆಟ್ ಕೊಟ್ಟಿದ್ದಾರೆ ಬೇರೆಯವರು ಅನ್ನೊತ್ತಿಗೆ ನಾನು ಯಾರೋ ಅಲ್ಲ ಇವಾಗ ನನ್ನ ವ್ಯಾಪ್ತಿ ಬಂದು ಇಲ್ಲಿಂದ ಸಾಸಿವೆಗಡ್ಡ ತನಕ ಬರುತ್ತೆ ಸಾಸಿವೆ ಘಟ್ಟ ಅಂದರೆ ಇಲ್ಲಿಂದ ಹೆಚ್ಚು ಕಡಿಮೆ ನಾಲ್ಕು ಐದು ಕಿಲೋಮೀಟ್ರ್ ಮೇಲಾಗತ್ತೆ ನಂದು ಈಗ ಹೆಸರುಘಡ್ಡದಿಂದ ಪಕ್ಕದಲ್ಲೇ ಒಂದು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ದೂರದಲ್ಲೇ ಮತ್ತಳ್ಳಿ ಅಂತ ಹಳ್ಳಿ ಇರೋದು ನಾನೇನು ದೂರದನಲ್ಲ ನಾನೇನು ಬೇರೆ ಏನಲ್ಲ ನಾರೋ ಒಬ್ರು ಬೇಜಾರಾಗಿ ನನಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಇವಾಗ ಒಂದೇ ಜಿಲ್ಲಾ ಪಂಚಾಯತಿ ಟಿಕೆಟ್ ಎಷ್ಟು ಜನ ಕೊಡೋಕ್ಕಾಗತ್ತೆ ಯಾರೋ ಒಬ್ಬರು ನನಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಆಚೆ ಹೋಗಿರ್ಬೋದು ಆಚೆ ಹೋಗಿದ ತಕ್ಷಣ ಬಿಜೆಪಿಗೆ ಏನು ತೊಂದರೆ ಆಗಿಲ್ಲ ಇಲ್ಲ ಬಿಜೆಪಿಯವರೇನು ಯಾರೇನು ಸೋತಿಲ್ಲ ಯಾವುದೇ ಇದರಲ್ಲೂ ಏನೂ ಆಗಿಲ್ವಲ್ಲ ಹಾಗೆ ಸಾಮಾನ್ಯವಾಗಿ ಒಬ್ಬ ನಾಯಕ ಪಕ್ಷದಿಂದ ಆಚೆ ಹೋದರೆ ಆತನಿಗೆ ತನ್ನ ಜನತ ಅನುಯಾಯಿಗಳಿರ್ತಾರೆ ಅವರು ಕೂಡ ಪಕ್ಷದಿಂದ ಆಚೆ ಹೋಗ್ತಾರೆ ಆ ಒಂದು ಒಡೆತ ನಿಮಗೇನು ಸಮಸ್ಯೆ ಅಂತ ಸರ್ ಒ ಈಗ ಈ ಭಾಗ ಐತಲ್ಲೇ ಈಗ ಹಿಂದೇನು ನೀವು ಹೇಳ್ತಾ ಇದ್ದರೆ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಅವ್ರು ಹೋಗಿದ್ದಾರೆ ಅಂತ ಅವರು ಟಿಕೆಟ್ ಸಿಕ್ಕಿಲ್ಲ ಅಂತ ಆಚೆ ಹೋದಾಗ ಅವರ ಅನುಯಾಯಿಗಳು ಅವರ ಹಿಂಬಾಲಕರು ಅವರ ಮತದಾರರು ಅವರು ಹೊರಗಡೆ ಹೋಗಿದ ನಿಮ್ಗೆ ಏನು ತೊಂದರೆ ಆಗಲಿಲ್ಲ ನೀವು ಯಾವ ರೀತಿ ಈಗ ಇಲ್ಲಿ ಏನಾಗಿದೆ ಅಂದರೆ ಈಗ ಯಾರೋ ಒಬ್ಬರು ಆಚೆ ಹೋಗ್ತಾರೆ ಅಂದರೆ ಅವ್ರ ಹಿಂದೆ ಇರೋರು ಹೋಗಿರ್ಬೋದು ಅದು ನಾನು ಹೇಳ್ತಿಲ್ಲ ಅದರಲ್ಲಿ ಎಲ್ಲ ಪ್ರತಿನಿಧಿಗಳು ಆಚೆ ಹೋಗಿಲ್ಲ ಆಮೇಲೆ ಯಾರು ಹೋಗಿದ್ರು ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವ್ರಿಗೆಲ್ಲ ಏನು ಅಂತ ಕನ್ವೆನ್ಸ್ ಮಾಡಿ ಹೇಳ್ಬಿಟ್ಟು ನಮ್ಮ ಪಾರ್ಟಿಗೆ ಕರ್ಕೊಂಬಂದಿದ್ದೀವಿ ಅವಾಗಲೂ ಸಹ ಅದಾದ ಮೇಲೂ ಎಲ್ಲ ನಮ್ಮ ಜೊತೆ ಅವಾಗಲೂ ನಮ್ಮ ಜೊತೆ ಇದ್ದಾರೆ ಈಗಲೂ ನಮ್ಮ ಜೊತೆ ಇದ್ದಾರೆ ಆ ಥರ ಸಮಸ್ಯೆ ನಮಗೇನು ಕಾಣಿಸ್ತಿಲ್ಲ ನಿಮಗೇನು ಕಾಣಿಸ್ತೋ ಅದು ನನಗೆ ಗೊತ್ತಾತಿಲ್ಲ ಎರಡು ಸಾವಿರದ ಹದಿನೆಂಟರ ಲೋಕಸಭಾ ಚುನಾವಣೆಗೂ ಮುಂಚೆ ಏನು ಸಂಸದ ಎಂ ವೀರಪ್ಪ ಮೊಯ್ಲಿ ಈ ಕ್ಷೇತ್ರದಲ್ಲಿ ಸಂಸದರಾಗಿದ್ದರು ಹಾಗೂ ಕಾಂಗ್ರೆಸ್ ಸರ್ಕಾರದ ಸಾಕಷ್ಟು ಅನುದಾನ ಬರ್ತಾಯಿತ್ತು ಈ ಅನುದಾನನ ಬಿ ಜೆ ಪಿಯವರು ನಮ್ಮ ಅನುದಾನ ಅಂತ ಹೇಳ್ಬಿಟ್ಟು ಇಡೀ ಹೆಸರುಘಟ್ಟದಲ್ಲೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಒಂದು ದೊಡ್ಡ ಆರೋಪ ಇದೆ ಸರ್ ಹಾಂ 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 ಆರೋಪ ಮಾಡಿರೋದು ಯಾರು ಇದು ಈ ಇದಕ್ಕೆ ನಂದು ತರ್ವಿ ತದ್ವಿರುವಂಥ ಇದು ಯಾಕೆಂದರೆ ಯಾರೂ ಸಹ ಈ ಪ್ರಶ್ನೆ ಮಾಡಿಲ್ಲ ನಮ್ಮ ಕ್ಷೇತ್ರದಲ್ಲೇ ಆಗಿರ್ಬೋದು ನಮ್ಮ ಜನಪ್ರಿಯ ಶಾಸಕರಾದಂಥ ಏನು ನಮ್ಮ ಎಸ್ ಆರ್ ವಿಶ್ವನಾಥರು ಇದ್ದಾರೆ ಅವರು ಸಾಕಷ್ಟು ಅನುದಾನ ತಂದಿದ್ದಾರೆ ಸಾಲದ ಇದ್ದಿದ್ದಕ್ಕೆ ನಾನು ನನ್ನ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಿಂದ ಏನು ಸ್ಪೆಷಲ್ ಫಂಡ್ ಆಗಿರ್ಬೋದು ಬೇರೆ ಬೇರೆ ಆಗಿರ್ಬೋದು ಕುಡಿಯೋ ನೀರಿಂದ ಆಗಿರ್ಬೋದು ಒಂದು ಬೋರ್ವೆಲ್ ಆಗಿರ್ಬೋದು ಓವರ್ ಹೆಡ್ ಟ್ಯಾಂಕ್ ಆಗಿರ್ಬೋದು ರಸ್ತೆಗಳಿರ್ಬೋದು ಚರಂಡಿ ಇರ್ಬೋದು ಶಾಲಾ ಇದಿರ್ಬೋದು ಒಂದು ಆಮೇಲೆ ರಂಗಮಂದಿರ್ಗಳಿರ್ಬೋದು ಇನ್ ಮತ್ತು ಇಂಥದ್ದಿಲ್ಲ ನಾವು ಹಿಂಗೆ ಮಾಡಿಲ್ಲ ಅನ್ನೋ ಥರದ್ದಿಲ್ಲ ಯಾಕೆಂದರೆ ನಮ್ಮ ಶಾಸಕರ ಅಷ್ಟೇ ಬೆಂಬಲ ಇತ್ತು ಅವ್ರ ಜೊತೆಲಿ ಇಷ್ಟೊಂದು ಅನುದಾನ ತಂದು ಮಾಡಿದ್ದೀವಿ ಅವ್ರ ಅನುದಾನ ಹೇಳ್ಕೊಳ್ಳೋ ಪ್ರಶ್ನೆ ಎಲ್ಲೂ ಇಲ್ಲವೇ ಇಲ್ಲ ಅದರ ಅವಶ್ಯಕತೆನೂ ಇಲ್ಲ ಇದು ತಪ್ಪು ಮಾಹಿತಿ ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ ವೀರಪ್ಪ ಮೈಲಿಯರು ಅವರು ಎರಡು ಸಲ ಇದಾಗಿದ್ದಗೂ ಯಾವುದೇ ನಮ್ಮ ನನ್ನ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಕೆಲಸ ಮಾಡಿರೋಂಥ ಪೂಜೆದು ಯಾವುದೋ ಒಂದು ಇಷ್ಟ್ರಿ ಇಲ್ಲ ಆಮೇಲೆ ಇನ್ನೊಂದು ಯಾವುದು ಹಳ್ಳಿಗಳಿಗೂ ಏನು ಕೆಲಸನೂ ಮಾಡಿಲ್ಲ ಅವ್ರದ್ದು ಅನುದಾನ ನಾವು ಮಾಡಿದ್ದೀವಿ ಅಂತ ಹೇಳೋಷ್ಟು ಇದು ಅವಶ್ಯಕತೆ ಇಲ್ಲ ಅದು ಬೇಕಾಗೂ ಇಲ್ಲ ನಮಗೆ ಅದರ ಅವಶ್ಯಕತೆ ಇಟ್ಕೊಂಡು ಸುಳ್ಳು ಹೇಳೋಕೆ ಜನ ಇವಾಗ ಜನಗಳಿಗೆ ಯಾರಿಗೂ ಗೊತ್ತಿಲ್ವೇ ಜನಕ್ಕೆಲ್ಲ ಗೊತ್ತು ಎಲ್ಲ ಮತದಾರರು ನಮ್ಮ ಜನ ಇರ್ಬೋದು ಎಲ್ಲರೂ ತಿಳಿದಿರೋ ಅಂತಾರೆ ಅಂತಾರೆ ಇದು ಬೆಂಗಳೂರು ನಗರ ಜಿಲ್ಲೆ ಹಂಗಾಗಿ ಯಾರು ಇಲ್ಲಿ ಗೊತ್ತಿಲ್ಲದೆ ಸುಮ್ಮನೆ ಏನು ಮಾಡೋಕ್ಕಾಗಲ್ಲ ಅದರಿಂದ ಅವ್ರ ಅನುದಾನ ನಮ್ಮ ಅನುದಾನ ಅಂತ ಹೇಳ್ಕೊಂಡಂತ ಪರಿಸ್ಥಿತಿ ಬಂದಿಲ್ಲ ಬರೋದೂ ಇಲ್ಲ ಮುಂದೆ ಅಂದ್ರೆ ವೀರಪ್ಪ ಏನು ಅನುದಾನ ಕೊಟ್ಟಿಲ್ಲ ಅಂತನೇ ಹೆಸರುಘಟ್ಟಕ್ಕೆ ಅಲ್ಲ ಹೆಸರುಘಟ್ಟಕ್ಕೆ ಅನುದಾನ ಕೊಟ್ಟಿಲ್ಲ ಅಂತ ನಾನು ಹೇಳ್ತಿಲ್ಲ ಅವರು ಏನು ಒಬ್ಬರು ಎಂ ಪಿ ಆಗಿ ಎಷ್ಟು ಮಾಡ್ಬೋದಿತ್ತೋ ಅಷ್ಟು ಮಾಡಲಿಲ್ಲ ಅವರು ಅದು ಅಷ್ಟೇ ಅಷ್ಟು ಬಿಟ್ಟರೆ ಅವರು ಅನುದಾನ ನಾವು ಬಳಸಿದ್ದೀವಿ ಎಲ್ಲೂ ಇಲ್ಲವಲ್ಲ ಯಾವುದಾದ್ರೂ ಒಂದು ನಿದರ್ಶನ ಕೊಡಿ ನೋಡೋಣ ಅವ್ರದ್ದು ಹೆಸ್ರು ಹೇಳ್ಕೊಂಡು ನಾವು ಮಾಡಿದ್ದೀವಿ ಅಂತ ಇವಾಗ ನಿಮಗೆ ಗೊತ್ತಿಲ್ಲ ಈ ಎತ್ತಿನಹೊಳೆ ಅಂತ ಒಂದು ಯೋಜನೆ ಬಂತು ಎತ್ತಿನಹೊಳೆ ಅದನ್ನ ಸೊ ಬಿ ಜೆ ಪಿ ಸರ್ಕಾರ ಇದ್ದಾಗ ಡಿ ವಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಕರ್ನಾಟಕಕ್ಕೆ ಮೊದಲು ಎತ್ತಿನೊಳೆ ಅಂತ ಕೊಟ್ಟಿದ್ದು ಅವರು ಫಸ್ಟ್ ದುಡ್ಡು ರಿಲೀಸ್ ಮಾಡಿದ್ದು ಅವರು ಅದನ್ನು ನಮ್ಮದು ಅಂತ ಹೇಳ್ಕೊಳ್ಳ್ದೆ ಇನ್ಯಾರದು ಅಂತ ಹೇಳ್ಕೊಳ್ಳೋಣ ಅಷ್ಟು ಬಿಟ್ಟರೆ ಅದನ್ನು ಬಿಟ್ಟರೆ ನಾವು ಇನ್ಯಾವುದು ಅವ್ರದ್ದು ನಮ್ಮದು ಇನ್ನೊಂದು ಅಂತ ಇಲ್ಲ ಆಮೇಲೆ ಅವ್ರದ್ದು ಹೇಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಶಾಸಕರು ನಮ್ಮದು ನಮ್ಮಷ್ಟೇ ಸಾಕಷ್ಟು ಅನುದಾನ ಇದೆ ಸಾಕಷ್ಟು ಕೆಲಸಗಳು ಮಾಡಿದ್ದೀವಿ ಅದರಿಂದ ಅವ್ರದ್ದು ಅನುದಾನ ಹೇಳ್ಕೊಳ್ಳೋಂಥ ಪ್ರಶ್ನೆ ಬರಲ್ಲ ಪಕ್ಕದಲ್ಲಿ ಉಳಿಚಿಕ್ಕನಹಳ್ಳಿ ಗ್ರಾಮ ಪಂಚಾಯತಿ ಅಂತ ಇದೆ ನಿಮ್ಮ ನೋಡಿರ್ಬೋದು ಆ ಗ್ರಾಮ ಪಂಚಾಯತಿಲಿ ಒಂದೇ ಒಂದೊಂದು ಐದು ಲಕ್ಷ ಒಂದು ಕೆಲಸ ಮಾಡಿಲ್ಲ ಇದು ಸಮಸ್ಯೆ ಅದರಿಂದ ಅವರು ಅನುದಾನದ ಯಾವುದು ಇಲ್ಲ ಆ ಅನುದಾನ ನಾವು ಹೇಳ್ಕೊಳ್ಳೋಂಥ ಪ್ರಸಂಗನೂ ಇಲ್ಲ ಬಿಡಿ ಈಗ ಸದಾನಂದ ಗೌಡರು ಎತ್ತಿನಹೊಳೆ ಯೋಜನೆ ಜಾರಿಗೆ ತೊಗೊಂಡ್ಬಂದ್ರು ಅಂತ ಹೇಳ್ತಿದ್ದೀರಾ ಅದೇ ರೀತಿ ನಮ್ಮ ವೀರಪ್ಪ ಮಲ್ಯರು ಎತ್ತಿನಹೊಳೆ ಯೋಜನೆಗೆ ಕೆಲಸ ಮಾಡಬೇಕಾದ್ರೆ ನಿಮ್ಮ ಅದೇ ಬಿಜೆಪಿಯವರು ಹೇಳ್ತೀರ ಎತ್ತಿನಹೊಳೆ ಯೋಜನೆ ಒಂದು ದುಡ್ಡು ಮಾಡೋ ಯೋಜನೆ ಯಾಕೆ ಅಂತ ಹೇಳ್ತೀನಿ ನೋಡಿ ದುಡ್ಡು ಮಾಡೋ ಥರ ಅಂತಂದರೆ ಈಗ ನಿಮಗೆ ಗೊತ್ತಿರ್ಬೋದು ಡಿ ವಿ ಸದಾನಂದ ಗೌಡ್ರು ಮಾಡಿದಾಗ ಕೆಲಸ ಶುರುವಾಯಿತು ಸ್ಟಾರ್ಟಿಂಗ್ ಆಯಿತು ಎಲ್ಲ ಆಯಿತು ಸರ್ವೆ ಆಯಿತು ಎಲ್ಲ ಆಯಿತು ಅದೇ ಇವರು ಕಾಂಗ್ರೆಸ್ ಕಾಲ ಬಂದಾಗ ಇವರು ಇದಾದಾಗ ಕಾಮಗಾರಿ ಫುಲ್ ಕುಂಟಿದ್ದಾಗೋಯಿತು ಅಮೌಂಟ್ ಮಾತ್ರ ಸೆಕೆಂಡ್ ಟೈಮ್ ನಮ್ಮ ಡಿ ವಿ ಸದಾನಂದ ಗೌಡ್ರು ಕೊಟ್ಟಿದ್ದಲ್ಲದೇ ಸೊ ಬೇರೆನೂ ಮತ್ತೆ ಅನುದಾನಗಳನ್ನೂ ಬಿಡುಗಡೆ ಆಯ್ತು ಇನ್ನೂ ಎಕ್ಸ್ಟ್ರಾ ಅನುದಾನವೂ ಬಿಡುಗಡೆ ಆಯಿತು ಆ ಬಿಡುಗಡೆ ಆಗಿದ್ದ ಅನುದಾನಗಳು ನಿಮಗೆ ಗೊತ್ತಿಲ್ಲ ಕೆಲವು ಕಡೆ ನೀವು ಹೋಗಿ ನೋಡಿ ಈ ಸಕ್ಲೇಶ್ಪುರ ಅಲ್ಲೆಲ್ಲ ಇನ್ನೂ ಎಲ್ಲೂ ಒಳೆಯಾಗಿಲ್ಲ ಆಗಿಲ್ಲ ಇನ್ನೂ ಅರ್ತ್ ವರ್ಕ್ ಆಗಿಲ್ಲ ಕೆಲವು ಕಡೆ ಬ್ರಿಡ್ಜ್ ಆಗೋಕ್ಕೂ ಆಗಿಲ್ಲ ಏನೂ ಇಲ್ಲ ಆಲ್ರೆಡಿ ದೊಡ್ಡ ದೊಡ್ಡದು ಸುಮಾರು ಏನಿಲ್ಲ ಅಂತಂದ್ರೂ ಇಪ್ಪತ್ತು ಹೆಚ್ ಬಿ ಮೋಟರ್ಗಳನ್ನ ಎಷ್ಟೋ ಕೋಟ್ಯಾಂ ರೂಪಾಯಿ ಮೋಟ್ರುಗಳನ್ನ ಪರ್ಚೇಸ್ ಮಾಡಿ ಇಟ್ಟಿದ್ದಾರೆ ಅಂದ್ರೆ ಉದ್ದೇಶ ನಮ್ಮ ಸರ್ಕಾರ ಇದ್ದಾಗ ನಾವು ಪರ್ಚೇಸ್ ಮಾಡಿಬಿಟ್ರೆ ಅಟ್ಲೀಸ್ಟ್ ಏನು ಅವ್ರಿಗೆ ಏನು ಕಮಿಷನ್ ಇನ್ನೊಂದು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಆ ಥರ ವಿಚಾರವಾಗಿ ಸುಮಾರು ಆಗಿದೆ ಅಂದ್ರೆ ಐದು ವರ್ಷದಲ್ಲಿ ಇನ್ನೂ ತುಂಬಾ ಬದಲಾವಣೆ ಆಗಿ ಎತ್ತಿನೊಳ್ಳೆ ಆಗ್ಬೇಕಾಗಿತ್ತು ಆಗಲಿಲ್ಲ ಅದು ಕಾಂಗ್ರೆಸ್ ಸರ್ಕಾರ ಸರ್ಕಾರ ಕಮಿಷನ್ ಈಗ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು ಏನು ಸೋಷಿಯಲ್ ಮೀಡ್ಯಾದಲ್ಲಿ ಬಿ ಜೆ ಪಿ ಒಂದು ಸುಳ್ಳು ಹೇಳ್ತದೆ ಈ ಬಿ ಜೆ ಪಿ ಸುಳ್ಳು ಹೇಳಿ ಜನರನ್ನು ಮರಳು ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಒಂದು ಬುದ್ಧಿಜೀವಿಗಳಿರ್ಬೋದು ವಿಚಾರವಂತರು ಚಿಂತಕರು ಹೇಳ್ತಾ ಇರ್ತಕ್ಕಂಥದ್ದು ಬಿಜೆಪಿ ಒಂದು ಸುಳ್ಳಿಗೆ ಜನರನ್ನು ಮರಳು ಮಾಡ್ತಾ ಇದೆ ಯಾವುದೂ ಕೂಡ ಕಾರ್ಯರೂಪಕ್ಕೆ ಬರೋದಿಲ್ಲ ಬರೀ ಮಾತೆ ಬಂಡವಾಳ ಮೋದಿ ಅವರಿಗೆ ಮಾತೆ ಬಂಡವಾಳ ಮೋದಿ ಅವರಿಗೆ ಅಷ್ಟೇ ಈ ಸಂಪೂರ್ಣ ಬಿ ಜೆ ಪಿಗರಿಗೆ ಮಾತೆ ಬಂಡವಾಳ ಮಾತನ್ನು ಬಿಟ್ಟು ಕೆಲಸ ಕೆಲಸ ಮಾಡೋದಿಲ್ಲ ಬಿ ಜೆ ಪಿಗರು ಅಂತ ಒಂದು ದೊಡ್ಡ ಆರೋಪ ಈಗ ಒಂದು ಬಿ ಜೆ ಪಿ ಪಕ್ಷದ ಮೇಲೆ ಇರ್ತಕ್ಕಂಥದ್ದು ಸರ್ ಈಗ ಒಂದು ಹೋಬಳಿ ಒಂದು ರಾಜ್ಯ ಒಂದು ತಾಲೂಕು ಆ ಭಾಗದಲ್ಲಿ ಯಾರಿಗೋ ಒಂದಷ್ಟು ಜನಕ್ಕೆ ಮುರಳು ಮಾಡ್ತೀವಿ ಅಂತ ಹೇಳ್ಬೋದು ಈಗ ನೀವು ತಿಳಿದಿರುವಂಥವ್ರು ನೀವು ಮರಳಾತೀರಾ ಇಲ್ಲವಲ್ಲ ಮರಳಾಕಾಗತ್ತಾ ಸುಳ್ಳು ಹೇಳಿದ್ರೆಲ್ಲ ಮರಳಕ್ಕಾಗತ್ತ ಹಂಗೆಲ್ಲ ಆಗಂಗಿದ್ರೆ ಅವರು ಸುಳ್ಳು ಹೇಳ್ಕೊಂಡೆ ಮಾಡ್ಬಿಡ್ಬೋದಾಗಿತ್ತಲ್ಲ ಸುಳ್ಳು ಹೇಳ್ಕೊಂಡು ಅವರೂ ಮಾಡ್ಬೋದಿತ್ತಲ್ಲ ಎಲ್ಲ ಹಂಗಾಗಲ್ಲ ದೇಶವ್ಯಾಪ್ತಿ ಸುಳ್ಳು ಹೇಳೋಕ್ಕಾಗತ್ತಾ ದೇಶವ್ಯಾಪ್ತಿಯಲ್ಲಿ ಹಂಗೆಲ್ಲ ಇದ್ದಿದ್ರೆ ಮೋದಿಯವರಿಗೆ ಅಲ್ಲಿ ಇದರಲ್ಲಿ ಲೋಕಸಭೆಯಲ್ಲಿ ಇಷ್ಟೊಂದು ಬಹುಮತ ಬರೋಕ್ಕೆ ಕಾರಣ ಏನು ಮಾತು ಜಾಸ್ತಿ ಕೆಲಸ ಕಡಿಮೆ ಮಾತಿಂದನೇ ಜನ ಗೆಲ್ತಾ ಇದ್ದಾರೆ ಅಂತ ಅದು ಎಲ್ಲಾನು ದೇಶ ದೇಶ ಪೂರ್ತಿ ಎಲ್ಲ ಜನನೂ ಹಂಗೆ ಗೆಲ್ಲಕ್ಕಾಗತ್ತಾ ಅದು ಸಾಧ್ಯನೇ ಇಲ್ಲ ಕೆಲಸ ಮಾಡಿದ್ದಾರೆ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಆ ಕೆಲಸ ನೋಡಿ ಜನಗಳು ಅವ್ರು ನಂಬಿ ಅವ್ರಿಗೆ ಓಟ್ ಹಾಕಿದ್ದಾರೆ ಅದನ್ನು ಬಿಟ್ಟರೆ ಸುಮ್ಮನೆ ಸುಳ್ಳು ಹೇಳ್ತೀವಿ ಯಾರೋ ಒಬ್ಬರು ಇಬ್ರು ನಾಲ್ಕು ಜನ ಇದ್ದ ಚಿಂಚಕರು ಬೇರೆಯವರು ಹೇಳ್ಬಿಟ್ರು ಅಂದ ತಕ್ಷಣಕ್ಕೆ ಇದು ಸತ್ಯ ಅಂತಲ್ಲ ಬೇ ಅದು ಅದಕ್ಕೆ ತದ್ವಿರೋಧವಾಗೂ ಹೇಳಿರೋದ್ರಲ್ಲ ಇದಾರಲ್ಲ ಇದಾರೆ ಅದನ್ನು ನಾವು ನೀವು ಹೇಳೋದೇ ಬೇಡ ಜನನೇ ತೋರಿಸಿದಾರಲ್ಲ ಸಾಮಾನ್ಯವಾಗಿ ಒಂದು ಗಾದೆ ಇದೆ ಸರ್ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅಂತ ಆ ರೀತಿ ಮಾತು ದೇಶ ಕೆಡಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಈಗ ಆಲ್ರೆಡಿ ಮೋದಿ ಅವರ ಮೇಲೆ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಅಂದರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸೈಲೆಂಟ್ ಆಗಿದ್ರೆ ಏನು ಮನಮೋಹನ್ ಸಿಂಗ್ ಅವ್ರನ್ನ ಸೈಲೆಂಟ್ ಪಿ ಎಮ್ ಅಂತ ಹೇಳ್ತಿದ್ರು ಆ ಸೈಲೆಂಟ್ ಪಿ ಎಮ್ ಆಗಿತ್ಕೊಂಡು ಸಾಕಷ್ಟು ಕೆಲಸ ಆದರೆ ಮಾತಾಡ್ತಿರ್ಲಿಲ್ಲ ಮೋದಿ ಅವರು ಮಾತಾಡ್ತಾರೆ ಕೆಲಸ ಆಗ್ತಾ ಇಲ್ಲ ಈಗ ಕೆಲಸ ಆಗೈತೆ ಇಲ್ಲ ಅಂತ ಸೊ ಎಲ್ಲಾ ಭಾಗದಲ್ಲೂ ಎಲ್ಲರಿಗೂ ಗೊತ್ತಿರೋದೇ ಯಾರೋ ಕೆಲವು ಜನ ಹೇಳ್ತಾರೆ ಅಷ್ಟೇ ಕೆಲಸ ಆಗಿಲ್ಲ ಅಂತ ಕೆಲಸ ಮಾಡ್ತಿದ್ದಾರೆ ಕೆಲಸ ಮಾಡ್ತಿಲ್ಲ ಅನ್ನೋದಕ್ಕೆ ಏನು ಇದೆ ಇಲ್ಲ ಕೆಲಸ ಮಾಡ್ದೆ ಈ ತ್ರೀ ಸೆವೆಂಟಿ ಆಕ್ಟ್ ಮತ್ತು ಬೇರೆ ಬೇರೆ ನಮ್ಮ ಇವಾಗ ಈಗ ತಾನೇ ಆಗಿರೋ ಸಿ ಇವೆಲ್ಲ ತುಂಬಾ ಅನುಕೂಲ ಆಗೋಂಥದ್ದು ದೇಶಕ್ಕೆ ಕೆಲವೊಂದೊಂದು ಮಾರ್ಕ್ ಆಗಿರೋ ವಿರೋಧ ಮಾಡ್ತಿರೋದಕ್ಕೆ ಯಾರೋ ಆಗ್ಬಾರ್ದಂತ ಶಕ್ತಿಗಳು ಸುಮ್ಮನೆ ಪ್ರಚೋದನೆ ಕೊಟ್ಟು ಇವನ್ನೆಲ್ಲ ಮಾಡಿಸ್ತಾ ಹೊರ್ತು ಅದು ಬಿಟ್ಟರೆ ಕೆಲಸ ಆಗಿಲ್ಲ ಇನ್ನೊಂದಾಗಿಲ್ಲ ಅಂತ ಇಲ್ಲ ನೀವು ಯಾವಾಗಲಾದರೂ ಈ ವಿಚಾರದಾಗೆ ನೀವು ಯಾವಾಗಲಾದರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕರೀರಿ ನೋಡೋಣ ಕರೆದಾಗ ಜನ ತಾನೇ ಉತ್ತರ ಕೊಡ್ತಾರೆ ಅವ್ರಿಗೂ ಹೋಗಿ ಸುಳ್ಳು ಹೇಳೋಕ್ಕಾಗತ್ತಾ ಆಗತ್ತ ಇಲ್ವಲ್ಲ ಅವಾಗ ಅವರೇ ಉತ್ತರ ಕೊಟ್ಟಿರ್ತಾರಲ್ಲ ಪರ್ಸೆಂಟೇಜ್ ಆಫ್ ಎಷ್ಟಿದೆ ಅಂತ ಅದರಲ್ಲೇ ಗೊತ್ತಾಗತ್ತಲ್ಲ ತ್ರೀ ಸೆವೆಂಟಿ ಹದಿನೇಳು ಸಾವಿರ ಕೋಟಿ ಅದೇ ರೀತಿಯನ್ನು ಡಿಮಾನಿಟೈಸೇಷನ್ ಮಾಡಿದಾಗ ಎರಡು ಲಕ್ಷ ಕೋಟಿ ನಷ್ಟ ಆಗಿದೆ ದೇಶಕ್ಕೆ ಹಸಿವಿನ ಸೂಚ್ಯಾಂಕ ಜಾಸ್ತಿ ಆಗ್ತೈತೆ ಬಡತನ ರೇಖೆ ಜಾಸ್ತಿ ಆಗ್ತೈತೆ ಆರ್ಥಿಕತೆ ಕುಸಿತಾ ಇದೆ ಜಿ ಡಿ ಪಿನ ಶೇಕಡಾ ನಾಲ್ಕರಷ್ಟಕ್ಕೆ ಬಂದು ನಿಂತಿದೆ ಇದೆಲ್ಲ ಒಂದು ಬಿಜೆಪಿ ಸರ್ಕಾರದ ಒಂದು ಆಡಳಿತದ ಲೋಪದೋಷಗಳು ಅಂತಲೇ ಹೇಳ್ಬೋದಾ ಸರ್ ಅಲ್ಲ ಜಿ ಡಿ ಪಿ ನಾಲ್ಕಕ್ಕೆ ಬಂದೇ ಇಲ್ಲ ನೀವೇ ಹೇಳ್ತಿದ್ರಿ ಜಿ ಡಿ ಪಿ ನಾಲ್ಕಕ್ಕೆ ಅಂತ ಎಲ್ಲೂ ಬಂದಿಲ್ಲ ಯಾವ ಇದರಲ್ಲೂ ಇಲ್ಲ ಇದೆ ಈಗ ಬರ್ತಾ ಇದೆ ಸರ್ ನಾಲ್ಕು ಪಾಯಿಂಟ್ ಆರು ಇದೆ ದಿನೇ 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 ಕಡಿಮೆ ಆಗ್ತಾ ಇದೆ ನಾಳೆ ದಿನ ನಾಲ್ಕು ಬರಬಹುದು ಎಂಬ ಒಂದು ಮಾತು ಇಲ್ಲ ಬಿಡಿ ಹಂಗೆಲ್ಲ ಬರಕ್ಕೆ ಸಾಧ್ಯ ಇಲ್ಲ ಕೆಲವೊಂದೊಂದು ಹೊಸದಾಗ ಮಾಡ್ಬೇಕಾದ ಕೆಲವು ಬದಲಾವಣೆಗಳು ಮಾಡಬೇಕಾಗತ್ತೆ ಕೆಲವು ಬದಲಾವಣೆಗಳು ಮಾಡಿದಾಗ ಆ ವಿರೋಧ ಇದ್ದೇ ಇರುತ್ತೆ ಆ ವಿಚಾರದಲ್ಲಿ ಆಗಿರ್ಬೋದು ಇನ್ನೂ ನಮ್ಮದು ಜಿ ಡಿ ಪಿ ಮಟ್ಟಕ್ಕೆ ಹೋದ್ರೆ ಜಿ ಡಿ ಪಿ ಈ ಹಿಂದೆನೂ ಸಲ ಕಮ್ಮಿ ಸುಮಾರು ನಮ್ಮ ಏಯ್ಟಿ ಫೋರ್ ಏಯ್ಟಿ ಫೈವಲ್ಲಿ ಒಂದು ಸಲ ಕಮ್ಮಿನೂ ಆಗಿತ್ತು ಅದೇನಿಲ್ಲ ಈ ಕಡಿಮೆ ಆಗಿದೆ ಅಂತ ಸೂಚ್ಯಂಕ ಹೇಳುತ್ತೆ ಅಷ್ಟೇ ಆದರೆ ಇದರಲ್ಲಿ ಬದಲಾವಣೆಗಳು ಆಗುತ್ತೆ ಮುಂದಿನ ದಿನಗಳಲ್ಲಿ ಅದು ಚೇತರಿಕೆಗೊಳ್ಳುತ್ತೆ ಅದರ ಬಗ್ಗೆ ಪಾಕಿಸ್ತಾನ ಆಗಿರ್ಬೋದು ಚೀನಾ ಆಗಿರ್ಬೋದು ಈ ಎಲ್ಲ ದೇಶಗಳಿಂದ ಕಡಿಮೆ ಇದೆಯಲ್ಲ ಸರ್ ಅಂದರೆ ಈಗ ನಿರುದ್ಯೋಗದ ನಿರುದ್ಯೋಗ ಸೃಷ್ಟಿ ಕೂಡ ಜಾಸ್ತಿ ಆಗಿದೆ ಸಾಮಾನ್ಯವಾಗಿ ಉದ್ಯೋಗ ಸೃಷ್ಟಿ ಮಾಡಬೇಕು ಎರಡು ಲಕ್ಷ ಉದ್ಯೋಗ ಒಂದು ವರ್ಷಕ್ಕೆ ಸೃಷ್ಟಿ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರ ಈಗ ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಆಟೋಮೊಬೈಲ್ ಕ್ಷೇತ್ರ ಶೇಕಡ ಐವತ್ತರಷ್ಟು ಕುಸಿದಿದೆ ಇಂಡಸ್ಟ್ರಿಯಲ್ ಏರಿಯಾಗಳು ಸಾಕಷ್ಟು ಸವೆ ಎಪ್ಪತ್ತು ಪರ್ಸೆಂಟ್ ಮುಚ್ಚಿದೆ ಇವು ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ಪೀಣ್ಯ ಕೈಗಾರಿಕೆ ಪ್ರದೇಶ ಏನಿದೆ ಶೇಕಡ ಎಪ್ಪತ್ತರಷ್ಟು ಕೈಗಾರಿಕೆ ಪ್ರದೇಶ ಈಗಾಗಲೇ ಬಾಗಿಲು ಮುಚ್ಚಿದೆ ಸರ್ ಈಗ ಕೆಲವು ಕಡೆ ಕೈಗಾರಿಕಾ ಪ್ರದೇಶಕ್ಕೆ ಮಾತಾಡಕ್ಕೆ ಬಂದರೆ ಸಣ್ಣ ಸಣ್ಣ ಕೈಗಾರಿಕಾ ಪ್ರದೇಶಗಳಿವೆ ಸಣ್ಣ ಸಣ್ಣ ಇವಾಗ ಇರೋಂಥ ಕೈಗಾರಿಕೆಗಳಿವೆ ಅಂಥ ಕೈಗಾರಿಕೆಗಳು ಕೆಲವರು ಮುಚ್ಚಿರುವಂಥದ್ದು ಇದೆ ಅದೆಲ್ಲ ಕೆಲವು ಅದು ಅದಕ್ಕೆ ಬೇ ಬೇರೆ ಬೇರೆ ಉದಾಹರಣೆನೂ ಇದೆ ಸೊ ಎಲ್ಲ ಇವಾಗ ಬೇರೆ ಥರ ಕಂಪೇರ್ ನೋಡಿದ್ರೆ ನೀವು ಹೇಳಿದ್ರಿ ಆಟೋಮೊಬೈಲ್ ಕ್ಷೇತ್ರಕ್ಕೆ ಕುಸಿದಿದೆ ಅಂತ ಆಡೇ ಮೊಬೈಲ್ ಕ್ಷೇತ್ರಕ್ಕೆ ಕುಸಿದರೆ ಸೊ ಈಗ ನೋಡ್ತಿರ್ಬೋದು ನೀವು ಎಲ್ಲ ರೀತಿಯ ಏನು ವೆಹಿಕಲ್ ಇರ್ಬೋದು ಟೂ ವೀಲರ್ ಇರ್ಬೋದು ಕಾರ್ಗಳಿರ್ಬೋದು ಮಾಮೂಲಿ ಬುಕ್ ಕಾಯ್ತಾನೆ ಇದೆ ತಗೊಳ್ಳೋರು ತೊಗೋತಾನೆ ಇದ್ದಾರೆ ಅದೆಲ್ಲ ಇಲ್ಲ ಏನೋ ಕೆಲವರು ಬೇರೆ ಸಣ್ಣ ಪುಟ್ಟ ಪುಟ್ಟ ಇದರಿಂದ ಕೆಲವೊಂದು ಇಂಡಸ್ಟ್ರೀಸ್ ಇದಾಗಿದ್ರು ಬಿಟ್ಟರೆ ಇದು ಮುಂದಿನ ದಿನಗಳಲ್ಲಿ ಚೇತರಿಕೆ ಗೊಳ್ಳುತ್ತೆ ಏನು ಅದ್ರ ಬಗ್ಗೆ ಮತ್ತೆ ಟಾಟಾ ಈ ತರ ದೊಡ್ಡ ದೊಡ್ಡ ಕಂಪನಿಗಳೇ ಉತ್ಪಾದನಾ ರೇಖೆಯನ್ನು ಅರ್ಧದಕ್ಕೆ ಇಳಿಸಿದ್ದಾವೆ ಸರ್ ಇದು ಒಂದು ಆಟೋಮೊಬೈಲ್ ಕ್ಷೇತ್ರ ಕುಸ್ತಿರೋದಕ್ಕೆ ಒಂದು ಕಾರಣ ಸರ್ ಅಲ್ಲ ಇದು ಬೇರೆ ಇವಾಗ ನಮ್ಮ ಮರು ತೆರೆದಿರ್ಬೋದು ಇಲ್ಲ ಟಾಟಾ ದೊರೆದಿರ್ಬೋದು ಸೊ ಇವರು ಮಾರ್ಕೆಟಿಂಗು ಮಾಡ್ತಿದ್ದಾರೆ ಆಮೇಲೆ ಅದರ ಬಗ್ಗೆ ಜಾಸ್ತಿ ಕುಸ್ತಿದೆ ಅನ್ನೋ ಇದು ಯಾವ ನಿದರ್ಶನೂ ಇಲ್ಲ ಈಗ ನೀವು ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಮೇಲೆ ಸ್ಥಳೀಯ ನಿಮ್ಮ ಅಂದರೆ ಬಿ ಜೆ ಪಿ ಇರತಕ್ಕಂಥ ಜನಪ್ರತಿನಿಧಿಗಳು ನಿಮಗೆ ಕೈ ಕೊಡ್ತಾರೆ ಆದರೂ ಕೂಡ ಏನು ಸ್ಥಳೀಯ ಸಂಸ್ಥೆ ತಾಲೂಕು ಪಂಚಾಯತಿ ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯಿತಿ ಇಲ್ಲಿ ತುಂಬ ಆದಷ್ಟು ಲೀಡಲ್ಲಿ ನೀವು ಒಂದು ಪಕ್ಷನ ಗೆಲ್ಲಿಸ್ತೀರಾ ಸರ್ ಯಾವ ರೀತಿ ಸರ್ ಸಾಧ್ಯ ಸರ್ ಇದೆಲ್ಲ ಇದು ನೀವು ಅನ್ಕೊಂಡಿದ್ರೆ ಅದೇ ಈ ಹಿಂದೆನೇ ನಾನು ಇದಕ್ಕೆ ಈ ಪ್ರಶ್ನೆ ನಿಮಗೆ ಉತ್ತರ ಕೊಟ್ಟೆ ಇಲ್ಲಿ ಜನಪ್ರತಿನಿಧಿಗಳು ಅಂದರೆ ಎಲ್ಲ ನಮ್ಮ ಏನು ನಮ್ಮ ಪಂಚಾಯಿತಿಯಿಂದ ಅಧ್ಯಕ್ಷ ಇರ್ಬೋದು ಏನು ನಮ್ಮ ಮುಖಂಡರುಗಳಿರ್ಬೋದು ಯಾವುದೇ ಲೀಡರ್ಸ್ ಇರ್ಬೋದು ಕೈ ಕೊಟ್ಟಿರೋಂಥ ಇತಿಹಾಸ ಇಲ್ಲ ಇದಾರೆ ಎಲ್ಲ ಜೊತೇಲಿದ್ದಾರೆ ಜನಪ್ರತಿನಿಧಿಗಳು ಇದಾರೆ ನಮ್ಮ ಜೊತೆ ಸಾಲದಿದ್ದಕ್ಕೆ ಮತದಾರರು ನಾವು ಮಾಡೋಂಥ ಮತ್ತು ನಮ್ಮ ಶಾಸಕರು ಮಾಡೋಂಥ ಕೆಲಸಕ್ಕೆ ಒಪ್ಪಿ ನಮ್ಮ ಜೊತೆ ಇದ್ದಾರೆ ಅದರಿಂದ ನಾವು ಇಷ್ಟೊಂದು ಇದರಿಂದ ಗೆಲ್ತೀವಿ ಹೊರ್ತು ಅದು ಬಿಟ್ಟರೆ ಇದರಲ್ಲಿ ಬೇರೆ ಇನ್ಯಾವುದೇ ರೀತಿ ಇದಿಲ್ಲ ಜನಪ್ರತಿನಿಧಿಗಳು ಕೈ ಕೊಡ್ದು ಒಂದು ಸಲ ಆಗಿತ್ತದು ನನ್ನ ಎಲೆಕ್ಷನಲ್ಲಿ ಅದಾದಮೇಲೆ ಅದ್ರ ಬರೋ ದಿನಗಳಲ್ಲಿ ನಮ್ಮ ಎಮ್ ಎಲ್ ಎಲೆಕ್ಷನ್ ಇರ್ಬೋದು ಎಮ್ ಪಿ ಎಲೆಕ್ಷನ್ ಇರ್ಬೋದು ಆ ದಿನಗಳಲ್ಲಿ ಎಲ್ಲರೂ ಮನವೊಲಿಸಿ ಆಮೇಲೆ ಅವರೇ ಕೆಲವರು ನಾವು ಮಾಡಿದ ತಪ್ಪಾಯಿತು ಈ ಥರ ನೀವೆಲ್ಲ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ ಅಂತೇಳಿ ನಮ್ಮ ಹಿಂದೆ ಬಂದಿದ್ದಾರೆ ಅದು ಹಂಗ ಹಾಗಾಗಿ ಎಲ್ಲ ನಮ್ಮ ಜೊತೇಲಿರೋದಕ್ಕೆ ನಾವು ಇಷ್ಟು ಲೀಡ್ ಕೊಡಕ್ಕೆ ಸಾಧ್ಯ ಆಯಿತು ಅದರಲ್ಲಿ ಕೆಲವ್ರದ್ದು ಹಾಯ್ ಬಾಯ್ ಫ್ರೆಂಡ್ಶಿಪ್ ಇದೆ ಯಾರು ಕೂಡ ಮನಸ್ಫೂರ್ತಿಯಾಗಿ ನಿಮಗೆ ನಿಮಗೋಸ್ಕರ ಬಿ ಜೆ ಪಿ ಅವ್ರಿಗಾಗಿರ್ಬೋದು ಕೃಷ್ಣಪ್ಪ ಅವ್ರಿಗಿರ್ಬೋದು ಬಿ ಜೆ ಪಿಗೆ ಕೆಲಸ ಮಾಡ್ತಾರೆ ಆದರೆ ಕೃಷ್ಣಪ್ಪ ಕೆಲಸ ಮಾಡಲ್ಲ ಇಲ್ಲಿ ಕೃಷ್ಣಪ್ಪ ಜೆ ಬಿಜೆಪಿನೇ ಇಂಪಾರ್ಟೆಂಟ್ ಆಗಿದೆಯಾ ಅಲ್ಲ ಇಲ್ಲಿ ಹೌದು ಪಕ್ಷ ನಾವು ಯಾವತ್ತು ನಾವು ಪಕ್ಷಕ್ಕೆ ಇರೋದು ಪಕ್ಷದಿಂದನೇ ಎಲ್ಲ ಪಕ್ಷದಿಂದನೇ ನಡೆಯೋದು ಪಕ್ಷನೇ ಮುಖ್ಯ ಇದು ವೈಯಕ್ತಿಕವಾಗಿ ನನಗೆ ಹೇಳ್ಕೊಳ್ಳೋದಕ್ಕಿಂತ ಪಕ್ಷನೇ ಮುಖ್ಯ ಪಕ್ಷದ್ದು ನಮ್ಮ ಹೈಕಮಾಂಡ್ ಏನಿದೆ ಆ ರೀತಿ ನಾವು ಕೆಲಸ ಮಾಡ್ತೀವಿ ನಮ್ಮ ಜೊತೆ ವೈಯಕ್ತಿಕವಾಗಿ ಹೇಳೋದು ಬೇರೆ ಇನ್ನೊಂದು ಆ ಥರ ಏನೂ ಇಲ್ಲ ಎಲ್ಲರೂ ನಮ್ಮ ಜೊತೆ ಒಗ್ಗಟ್ಟಾಗಿದ್ದಾರೆ ಸಾಮಾನ್ಯವಾಗಿ ಒಂದು ಐದು ವರ್ಷದ ಹಿಂದೆ ಅಥವಾ ಆರು ಏಳು ವರ್ಷದ ಹಿಂದೆ ನಾವು ನೋಡಿದಾಗೇ ಹೆಸರುಘಟ್ಟದ ಚಿತ್ರಣ ಬೇರೆ ಥರ ಇತ್ತು ಅಂದರೆ ಯಾವುದೋ ಒಂದು ಹಳ್ಳಿ ಯಾವುದೋ ಒಂದು ಹೋಬಳಿ ಸಣ್ಣದೊಂದು ವಿಲೇಜ್ ಥರ ಇತ್ತು ಸಾಮಾನ್ಯವಾಗಿ ನೋಡೋದಾದರೆ ಆದರೆ ಒಂದು ಆರೇಳು ವರ್ಷ ಅಂದರೆ ನೀವು ಸದಸ್ಯರಾದ ಮೇಲೆ ಇದರ ಒಂದು ಚಿತ್ರಣ ಸಂಪೂರ್ಣ ಬದಲಾವಣೆ ಆಗಿದೆ ಇದು ಹೇಗೆ ಸಾಧ್ಯ ಸರ್ ಅಂದರೆ ಈಗ ಹಿಂದೆ ಕಾಂಗ್ರೆಸ್ ಸರ್ಕಾರ ಇತ್ತು ಆಗಲೂ ಕೂಡ ಅನ್ನೋದನ್ನು ತೊಗೊಂಬಂದು ಮಾಡಿದ್ದೀರಾ ಹೇಗೆ ಯಾವ ರೀತಿ ಸಾಧ್ಯ ಸರ್ ಈಗ ಅಲ್ಲ ಹಿಂದೆ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಕ್ಷೇತ್ರದಲ್ಲಿ ನಮ್ಮ ಎಮ್ ಎಲ್ ಎ ಇದ್ದಿದ್ದು ನಮ್ಮ ಈ ಕ್ಷೇತ್ರದ ಯಲಂಕಾ ಕ್ಷೇತ್ರಕ್ಕೆ ಸೊ ಎಸ್ ಆರ್ ವಿಶ್ವನಾಥರನ್ನೇ ಅವಾಗ ಶಾಸಕರಾಗಿದ್ದು ಅವ್ರ ಶಾಸಕರು ಅನ್ನೋದಾನ ಇತ್ತು ಸಾಲದೇನೆ ಅವರು ಬೇರೆ ಬೇರೆ ವಿಶೇಷ ಅನುದಾನಗಳ್ನ ತರೋರು ಅದಾದಮೇಲೆ ನಾನು ಮೇಲೆ ನನಗೂ ಸ್ವಲ್ಪ ತುಂಬ ಸಪೋರ್ಟ್ ಕೊಟ್ಟರು ನಮ್ಮ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂಥ ಮುನ್ರಾಜರು ಅಷ್ಟೇ ನಮ್ಮ ಶಾಸಕರು ಅಷ್ಟೇ ಎಲ್ಲರೂ ತುಂಬ ಸಪೋರ್ಟ್ ಕೊಟ್ಟು ಒಳ್ಳೊಳ್ಳೆ ಅನುದಾನಗಳು ಕೊಟ್ಟಿದ್ದಾರೆ ಅನುದಾನ ಕೊಟ್ಟಿರೋದ್ರಿಂದ ಎಲ್ಲ ಹಳ್ಳಿಗಳಲ್ಲೂ ನಾನು ಹಿಂದೇ ಹೇಳಿದೆ ನಿಮಗೆ ಈ ಸ್ಕೂಲ್ಗಳು ಶಾಲೆಗಳು ಚರಂಡಿ ರೋಡು ರಸ್ತೆ ಆಮೇಲೆ ನೀವು ನೋಡಿರಬೇಕು ಮೊದಲು ಈ ಕುಡಿಯೋ ನೀರಿನ ಘಟಕಗಳು ಒಂದೂ ಇರಲಿಲ್ಲ ಎಲ್ಲ ಊರಲ್ಲೂ ಕುಡಿಯ ನೀರಿನ ಘಟಕಗಳು ಇವೆಲ್ಲ ಮಾಡಿದ್ದೀವಿ ಆ ಒಂದು ಬದಲಾವಣೆನೇ ಬದಲಾವಣೆ ಅಂತ ಕಾಣಿಸ್ತಾ ಇದೆ ಅಷ್ಟೇ ಅಂದರೆ ಈಗ ನೀವು ಈಗ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ನಿಮ್ಮದು ಇನ್ನೂ ಕೂಡ ಸಾಕಷ್ಟು ಒಂದು ವರ್ಷದಷ್ಟು ಹೆಚ್ಚು ಅವಧಿ ಇದೆ ಇನ್ನು ನೆಕ್ಸ್ಟ್ ಡೇಸಲ್ಲಿ ಏನು ಬದಲಾವಣೆ ತರಬೇಕು ಅನ್ನೋದು ಬಯಸ್ತೀರಾ ಸರ್ ಈಗ ಅಲ್ಲ ಬದಲಾವಣೆ ಅನ್ನೋದಕ್ಕಿಂತ ಸೊ ನಾವು ತಿಳ್ಕೊಂಡಿರೋ ಪ್ರಕಾರ ಎಲ್ಲ ಏನು ನಮ್ಮ ಕ್ಷೇತ್ರ ತುಂಬ ಕೆಲಸ ಕಾರ್ಯಗಳಲ್ಲಿ ಮುಂದೆ ಆಗಬೇಕು ಯಾವುದೇ ರೀತಿ ಕೆಲಸಗಳು ಆಗದನ್ನೇ ಇರಬಾರ್ದು ಎಲ್ಲ ಕೆಲಸ ಕಾರ್ಯಗಳು ಆ ರೀತಿಯಾಗಿ ಅದೇ ನಿಟ್ಟಲ್ಲಿ ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಉಳಿಕೆಯರು ಅಂತ ಬಂದರೆ ಈ ಕುಡಿಯೋ ನೀರಿಂದೆಲ್ಲ ಮ್ಯಾಕ್ಸಿಮಮ್ ಸಮಸ್ಯೆ ಬಗೆಹರಿಸಿದ್ದೀವಿ ಇನ್ನೊಂದು ಸ್ವಲ್ಪ ತೊಂದರೆಗಳಿದೆ ಅಲ್ಲಲ್ಲೇ ಇನ್ನೊಂದು ಸ್ವಲ್ಪ ಒಂದೆರಡು ಎರಡು ಮೂರು ಕಡೆ ಓವರ್ ಹೆಡ್ ಟ್ಯಾಂಕು ಅದೆಲ್ಲ ಮಾಡ್ತಿದ್ದೀವಿ ಶಾಸಕರು ಸಹ ಇದ್ರ ಜೊತೆ ಕೈ ಜೋಡಿಸ್ತಿದ್ದಾರೆ ಇನ್ನು ಇನ್ನು ರಸ್ತೆಗಳ ಬಗ್ಗೆ ಕೆಲವೊಂದೊಂದು ಸಣ್ಣ ಪುಟ್ಟ ರಸ್ತೆಗಳು ಇದೆ ಮಾಡಿಬಿಟ್ಟು ಮಾಡ್ಬಿಟ್ಟು ಸುಮ್ಮನೆ ಸ್ವಲ್ಪ ಸುಸಜ್ಜಿತವಾಗಿ ಕ್ಷೇತ್ರ ಚೆನ್ನಾಗಿರ್ಬೇಕು ಅನ್ನೋ ಥರ ಮಾಡ್ತೀವಿ ಸರ್ ಅರ್ಕಾವತಿ ಅಭಿವೃದ್ಧಿಗೆ ಏನು ಕ್ರಮ ತಗೊಳ್ತೀರಾ ಸರ್ ಈಗ ಸಾಕಷ್ಟು ಅರ್ಕಾವತಿ ಮುಚ್ಚುವಾಗಿದೆ ಎಲ್ಲೂ ಕೂಡ ನೀರು ಇಲ್ಲ ನಂದಿ ಬೆಟ್ಟದಿಂದ ಹಿಡಿದು ನಮ್ಮ ಟಿ ಟಿ ಜಿ ಎಲ್ಲೂ ಕೂಡ ನೀರರಿತಾ ಇಲ್ಲ ಅರ್ಕಾವತಿ ಅಭಿವೃದ್ಧಿಗೆ ಅದು ನಿಮ್ಮ ಕ್ಷೇತ್ರದಲ್ಲಿ ಹೆಸರುಘಟ್ಟ ಕೆರೆ ಇರತಕ್ಕಂಥದ್ದು ಅರ್ಕಾವತಿಯ ಮೂಲ ಅಂದರೆ ಮೈನ್ ಪ್ಲೇಸ್ ಇದು ಹೆಸರುಘಟ್ಟ ಕೆರೆ ಒಂದು ಮಿಡ್ ಪಾಯಿಂಟು ಈ ಒಂದು ಕೆರೆ ಅಭಿವೃದ್ಧಿ ಆಗಿರ್ಬೋದು ಅಥವಾ ಅರ್ಕಾವತಿ ಚ ಏನು ನದಿ ಪಾತ್ರ ಏನಿದೆ ನದಿ ಪಾತ್ರದ ಅಭಿವೃದ್ಧಿಗೆ ಯಾವ ರೀತಿ ಕ್ರಮ ತೊಗೊಂತೀರ ಸರ್ ಈಗ ನದಿ ಪಾತ್ರದ್ದು ಅಭಿವೃದ್ಧಿಗೆ ಸೊ ಇವಾಗ ನಮ್ಮ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಕ್ರಮ ತಗೊಳ್ಳೋ ರೀತಿ ಕಾರ್ಯಕ್ರಮಗಳಿಲ್ಲ ನೀವು ಕ್ರಮ ತಗೊಳಕ್ಕಾಗಲ್ಲ ಸರ್ ಈಗ ನಿಮ್ಮ ಸರ್ಕಾರಕ್ಕೆ ನೀವು ಪ್ರಶ್ನೆ ಪ್ರಪೋಸಲ್ ಮಾಡ್ತೀವಿ ಅಂದರೆ ಈ ಹಿಂದೆ ನಿಮ್ಗೆ ಗೊತ್ತಿರ್ಬೋದು ಡಿ ವಿ ಸದಾನಂದ ಗೌಡ್ರು ಮತ್ತು ನಮ್ಮ ಯಾರು ನಮ್ಮ ಶಾಸಕರಾದಂಥ ಎಸ್ ಆರ್ ಅವರು ಅವರೇ ಈ ಕಾವೇರಿ ಇದನ್ನು ನಾವು ಇದು ಮಾಡಬೇಕು ಯಾವುದೋ ಅರ್ಕಾವತಿ ಇದನ್ನು ನಾವೆಲ್ಲ ಪುನಶ್ಚೇತನ ಮಾಡಬೇಕು ಅಂದ್ಬಿಟ್ಟು ಪೂಜೆ ಮಾಡಿಸಿ ನ ನಂದಿ ಬೆಟ್ಟದಿಂದ ಹಿಡ್ಕೊಂಡು ತಿಪ್ಪಿಕೊಂಡಿ ತನಕ ಎಲ್ಲ ಹಳ್ಳಗಳು ಏನಿತ್ತು ಅದೆಲ್ಲನೂ ಎಲ್ಲ ಜೆ ಸಿ ಬಿಲೆಲ್ಲ ತೆಗೆದು ಕ್ಲೀನ್ ಮಾಡಿ ಪುನಶ್ಚೇತನ ಮಾಡಿದ್ರು ನಿಮಗೆ ಗೊತ್ತಿರಬೇಕು ಈ ಹಿಂದೆ ಹತ್ತು ವರ್ಷದಿಂದ ಹೆಸರುಘಡ್ ಕೆರೆಗೆ ಒಂದೇ ಒಂದು ರಾಪು ನೀರು ನಿಲ್ತಾ ಇರಲಿಲ್ಲ ನೀರು ಇರ್ತಿರಲಿಲ್ಲ ಯಾಕಂದರೆ ಬರ್ತಾನೆ ಇರಲಿಲ್ಲ ಅವ್ರು ಏನು ನಮ್ಮ ಶಾಸಕರಾದಂಥ ವಿಶ್ವನಾಥರು ಇದ್ದಾರೆ ಏನಿದು ನಮ್ಮ ಅರ್ಕಾವತಿ ಪುನಶ್ಚೇತನ ಮಾಡಿದ್ರು ಆವಾಗ ಎಲ್ಲ ಕಾಲುವೆಗಳನ್ನೆಲ್ಲ ತೆರವುಗೊಳಿಸಿ ಅವಾಗ ಮಾಡಿದ ಮೇಲೆ ಸ್ವಲ್ಪ ನೀರು ಬಂದು ನಿಂತ್ಕೊಳಕ್ಕೆ ಶುರುವಾಯಿತು ಈಗ ಒಂದು ನೀವು ನಾಲ್ಕು ವರ್ಷದಿಂದ ನೋಡ್ತಾ ಇರ್ಬೋದು ಈ ಹೆಸರುಘಟ್ಟ ಕೆರೆಯಲ್ಲಿ ಮಿನಿಮಮ್ ಅಂದರೂ ಕಮ್ಮಿ ಅಂದ್ರೂ ಒಂದು ಐದು ಅಡಿ ಆರು ಅಷ್ಟು ನೀರು ಸೊ ಇದ್ದೇ ಇರುತ್ತೆ ಸೊ ಅದು ಅನುಕೂಲನೂ ಆಗಿದೆ ಮತ್ತು ಆ ಭಾಗದಲ್ಲಿ ನಾವು ನಮ್ಮ ಶಾಸಕರಿಗೂ ಹೇಳಿದ್ದೀವಿ ಏನು ನಮ್ಮ ಅರ್ಕಾವತಿ ಭಾಗ ಇದೆ ಆ ಭಾಗದಲ್ಲಿ ಒಳ್ಳೆ ರೀತಿಯಾಗಿ ಅಭಿವೃದ್ಧಿ ಆಗಬೇಕು ಅಂತ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಅವರು ಕ್ರಮ ತಗೊಂಡು ನಮ್ಮದೇ ಸರ್ಕಾರ ಇರೋದರಿಂದ ಯಡಿಯೂರಪ್ಪರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಿದ್ದಾರೆ ಅವ್ರ ಜೊತೆ ಸೇರ್ಕೊಂಡು ನಮ್ಮ ಶಾಸಕರು ಇದನ್ನೆಲ್ಲ ಮಾಡ್ತಾರೆ ಅಂತ ನಂಬಿಕೆ ವಿಶ್ವಾಸ ಇದೆ ಪುನಶ್ಚೇತನ ಮಾಡೋದಕ್ಕೆ ಪ್ರಾರಂಭ ಮಾತ್ರ ಮಾಡಿದ್ರು ಪ್ರಾರಂಭದಲ್ಲಿ ಏನು ಒಂದು ಸ್ವಲ್ಪ ಹಣಕಾಸು ಯೋಜನೆ ಮಾಡಿಬಿಟ್ಟು ಬರೀ ಚ ಕಾಲುವೆಗಳನ್ನು ಕ್ಲೀನ್ ಮಾಡಿಸ್ತಕ್ಕಂಥ ಕೆಲಸ ಮಾಡಿದ್ರು ತದನಂತರ ಅದು ಕಾರ್ಯರೂಪಕ್ಕೆ ಬರಲಿಲ್ಲ ಚ ಕಾಲುವೆ ಅಕ್ಕಪಕ್ಕ ಒಂದು ಕಿಲೋಮೀಟರ್ನಲ್ಲಿ ಏನೋ ಒಂದು ಅಕ್ರಮವಾಗಿ ಯಾರೋ ಒಂದು ಜಾಗ ಒತ್ತುವರಿ ಮಾಡ್ಕೊಂಡಿರ್ತಾರೆ ಅದನ್ನು ತೆರವುಗೊಳಿಸ್ಬೇಕು ಅಂತ ಆದೇಶ ಕೂಡ ಆಗಿತ್ತು ಈ ಹಿಂದೆ ಈ ಹಿಂದೆ ಸರ್ಕಾರದಲ್ಲಿ ಆದೇಶ ಕೂಡ ಆಗಿತ್ತು ಎಲ್ಲರೂ ಕೂಡ ನೋಟಿಸ್ ಕೂಡ ಕೊಟ್ಟಿದ್ರಿ ಅದು ತಾತ್ಕಾಲಿಕವಾಗಿ ಕೈ ಬಿಡೋದಕ್ಕೆ ಕಾರಣ ಏನು ಸರ್ ಅದು ಈ ಹಿಂದೆ ಕಾವೇರಿ ಇದ್ರದ್ದು ಅರ್ಕಾವತಿದು ಕೊಟ್ಟಾಗ ನಮ್ಮ ಸರ್ಕಾರ ಅಲ್ಲ ಕೊಟ್ಟಿದ್ದ ಅವ್ರಿಗೆ ಯಾರೇ ನೀವು ಇಷ್ಟು ಕಿಲೋಮೀಟ್ರು ಸರ್ಕಾರ ಅವ್ರದ ಶಾಸಕರು ಅಲ್ಲ ಇದ್ದರೆ ಅವರು ಮಾಡಿರೋದಕ್ಕೆ ನಿಮಗೆ ಗೊತ್ತಿಲ್ಲ ಎಷ್ಟೋ ಕೆರೆಗಳದು ಹೆಸರುಘಟ್ಟ ಕೆರೆ ಇರ್ಬೋದು ನಮ್ಮ ಮುದ್ರೆ ಕೆರೆ ಇರ್ಬೋದು ಮುಂದೆ ಹಾಗೆ ಹೋದರೆ ನಮ್ಮ ಚಿಕ್ಕನ್ ಚಿ ಕೆರೆ ಇರ್ಬೋದು ಈ ಎಲ್ಲ ಕೆರೆಗಳು ಅವರು ಆ ಟೈಮಲ್ಲಿ ಮಾಡಿದ್ದು ಇದರಿಂದನೇ ಎಲ್ಲ ಕೆರೆಗಳು ಅರ್ಧ ಭಾಗ ತುಂಬ್ಕೊಂಡಿದ್ದು ಆ ಭಾಗದಿಂದನೇ ಸ್ವಲ್ಪ ಎಷ್ಟೋ ಭಾಗದಲ್ಲಿ ನಮ್ಮ ಅಂಡರು ವಾಟರ್ ಸೋರ್ಸ್ ಡೆವಲಪ್ ಆಗಿ ಬೋರ್ಗಳಿಗೆ ಎಷ್ಟು ತೊಂದರೆ ಆಗದೇ ಅವಾಯ್ಡ್ ಆಗಿರುವಂಥದ್ದು ಅದನ್ನು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಈ ಒಂದು ಕೋರ್ಟು ಕೇಸ್ನಲ್ಲಿದೆ ಯಾವುದು ಅರ್ಕಾವತಿ ಭಾಗದಲ್ಲಿ ಎಷ್ಟು ಜಾಗ ಬಿಡಬೇಕು ಅಂತ ಅದ್ರದ್ದು ನಾವು ಡಿಸೈಡ್ ಮಾಡೋವಂಥದ್ದಿಲ್ಲ ಆ ಕೋರ್ಟಿಂದ ಏನು ತೀರ್ಮಾನ ಆಗುತ್ತೋ ಆ ತೀರ್ಮಾನಕ್ಕೆ ಸರ್ಕಾರ ಕೋರ್ಟ್ ಏನು ತೀರ್ಮಾನ ತಗೊಳತ್ತೋ ಅದ್ರ ಮೂಲಕ ಅದು ಪ್ರಾಬ್ಲಮ್ಸ್ ಬಗೆಹರಿಯುತ್ತೆ ಕಾವೇರಿ ನಿಗಮ ಮಂಡಳಿ ಕೂಡ ನೋಟಿಸ್ ಕೊಟ್ಟಿತ್ತು ಸರ್ ಅರ್ಕಾವತಿ ಭಾಗದಲ್ಲಿ ಏನು ಒಂದು ಕಿಲೋಮೀಟರ್ ಎಡ ಭಾಗ ಎಡ ದಂಡೆಗೂ ಬಲ ದಂಡೆ ಎರಡು ದಂಡೆಗೂ ಕೂಡ ನೋಟಿಸ್ ಕೊಟ್ಟಿತ್ತು ನೀವು ಮನೆಗಳನ್ನು ಖಾಲಿ ತೆರವುಗೊಳಿಸಬೇಕು ಈ ಒಂದು ನೀವೇನು ಅಕ್ವೈರ್ ಮಾಡ್ಕೊಂಡಿದ್ದೀರಾ ಇದು ಕ್ಯಾಚ್ಮೆಂಟ್ ಏರಿಯಾ ಅರ್ಕಾವತಿ ಕ್ಯಾಚ್ಮೆಂಟ್ ಏರಿಯಾ ನೀವು ತೆರವುಗೊಳಿಸಬೇಕು ಅಂತ ನೋಟಿಸ್ ಕೊಟ್ಟಿತ್ತು ಆದ್ರ ಅದಾದ ನೋಟಿಸ್ ಕೂಡ ಅಂದರೆ ಸರ್ಕಾರ ಕೊಟ್ಟಿದ್ದ ನೋಟಿಸ್ ಕಾವೇರಿ ನಿಗಮ ಮಂಡಳಿನೇ ಅಂದ್ರೆ ಅಭಿವೃದ್ಧಿ ಮಂಡಳಿಯೇ ಇದೆ ಆ ಮಂಡಳಿ ನೋಟಿಸ್ ಕಾವೇರಿಗೆ ಸಂಬಂಧಪಟ್ಟ ವಿಚಾರ ಅದಕ್ಕೆ ಅಂತ ಸಪ್ರೇಟ್ ಆದಂತ ನಿಗಮ ಇದೆ ಅದಕ್ಕೆ ಅಂತ ಸಪ್ರೇಟ್ ಆದಂತ ಅಧಿಕಾರಿಗಳು ನೇಮಿಸಿದ್ದಾರೆ ಸೊ ಅದರಲ್ಲಿ ಅದನ್ನು ಸಹ ನಿಮಗೆ ಗೊತ್ತಿರುವಂತದೇನ ಅದು ಅದು ಸಹ ಕೋರ್ಟಲ್ಲೇ ಎಲ್ಲ ಸುಪ್ರೀಂ ಕೋರ್ಟಲ್ಲೂ ಇದೆ ನಮ್ಮ ಇದ್ರಲ್ಲೂ ಇದೆ ಅದ್ ಏನು ಆ ತೀರ್ಮಾನದ ಪ್ರಕಾರ ಅದ್ ನಡ್ಕೊಂಡೋಗ ಮಂಡಳಿ ಇದೆ ಅವರು ಅದನ್ನು ತೀರ್ಮಾನ ಮಾಡ್ತಾರೆ ಅರ್ಕಾವತಿ ಕೂಡ ಕಾವೇರಿ ನದಿಯ ಉಪನದಿ ಸರ್ ಈಗ ಈ ಪ್ರಶ್ನೆ ಕೇಳಿದೆ ಆ ಕಾವೇರಿ ನಿಗಮ ಮಂಡಳಿಯವರು ನದಿ ಅಂತ ನೋಟಿಸ್ ಅಲ್ಲ ಕೆಲವು ಕಡೆ ಅವಾಗ ಸರ್ಕಾರದ ಆದೇಶದ ಪ್ರಕಾರ ಕೆಲವು ಕಡೆ ತೆರವು ಮಾಡಿದ್ದಾರೆ ತೆರವು ಮಾಡಿದಾದ್ಮೇಲೆ ಕೆಲವರು ಅವರು ಬೇರೆಯವರು ಕಟ್ಟ ಮನೆ ಕಟ್ಟಿರೋದು ಬೇರೆ ಬೇರೆ ಇವೆಲ್ಲ ಚಟುವಟಿಕೆಗಳು ನಡೆದವೆ ಅದನ್ನು ನಾನು ಹಿಂದೆ ಹೇಳಿದೆ ನಿಮಗೆ ಅದು ಕೋರ್ಟಲ್ಲಿ ಇರೋದರಿಂದ ಇರೋದ್ರಿಂದ ಕೆಲವು ಸಲ ಹೇಳ್ತಾರೆ ತೀರ್ಮಾನ ಆಗಿದೆ ಜಸ್ಟಿಸ್ ಬಂದಿದೆ ಅಂತ ಅದು ಜಸ್ಟಿಸ್ ತೀರ್ಮಾನ ಎಲ್ಲ ಬರಲಿ ಬಂದಾದ್ಮೇಲೆ ಏನು ಬರುತ್ತೆ ಸರ್ಕಾರ ಮತ್ತೆ ಅವ್ರದ್ದು ಎರಡೂ ಇದರಲ್ಲಿ ಏನು ನಡೆಯುತ್ತೆ ಅದನ್ನು ನೋಡ್ಕೊಂಡು ತೀರ್ಮಾನ ಮಾಡಿ ಬೆಂಗಳೂರಿಗೆ ಪ್ರಪ್ರಥಮವಾಗಿ ಕುಡಿಯುವ ನೀರು ಸರಬರಾಜು ಸರಬರಾಜು ಮಾಡಿದ್ದು ಹೆಸರುಘಟ್ಟ ಕೆರೆ ಈಗ ಸ್ಥಗಿತವಾಗಿದೆ ಇನ್ನು ತರಬ್ನಲ್ಲಿ ವಾಟರ್ ಪ್ಲಾಂಟ್ ಕೂಡ ಸ್ಥಗಿ ಸಂಪೂರ್ಣವಾಗಿ ಬೆಂಗಳೂರಿಗೆ ಹೆಸರುಘಟ್ಟ ಕೆರೆಯಿಂದ ಒಂದು ಡ್ರಾಪ್ ಕೂಡ ನೀರು ಹೋಗ್ತಾ ಇಲ್ಲ ತಿಪ್ಪು ಕಾ ಕೆ ಆರ್ ಎಸ್ ಇಂದ ಕೂಡ ನೀರು ಬರೋದಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತಿದ್ರೆ ಈಗ ಆಲ್ರೆಡಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅಲ್ಲಿ ನೀರು ಕೊರತೆ ಇದೆ ಅಂತ ಹೇಳ್ಬಿಟ್ಟು ನೀರು ಕಡಿಮೆ ನೀರನ್ನು ಕೊಡ್ತಾಯಿದ್ರೆ ಬೆಂಗಳೂರಿಗೆ ಕಡಿಮೆ ನೀರು ಸರಬರಾಜು ಮಾಡ್ತಾ ಇದ್ದರೆ ಅದನಂತರ ತಿಪ್ಪ ತಿಪ್ಪಗೊಂಡಿಂದ ಈಗ ಮತ್ತೆ ನೀರು ತೊಗೊಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ಲಾನ್ ಕೂಡ ರೆಡಿ ಆಗಿದೆ ಅದೇ ರೀತಿ ನೀವು ಹೆಸರುಘಟ್ಟ ಕೆರೆ ಪುನಶ್ಚೇತನ ಆಗ್ಬಿಟ್ಟು ಬೆಂಗಳೂರಿಗೆ ನೀರು ಸರಬರಾಜು ಮಾಡ್ತಕ್ಕಂಥ ಏನಾದರೂ ಯೋಜನೆಗಳನ್ನು ರೂಪಿಸ್ಕೊಂಡಿದ್ದಾರೆ ಸರ್ ನೀವು ಅಥವಾ ನಿಮ್ಮ ಶಾಸಕರು ಅಥವಾ ಬಿಜೆಪಿ ಸರ್ಕಾರ ಏನಿದೆ ರಾಜ್ಯ ಸರ್ಕಾರ ಈ ರಾಜ್ಯ ಸರ್ಕಾರ ಏನು ಹೆಸರುಘಟ್ಟನ ಪುನಶ್ಚೇತನ ಮಾಡಿಬಿಟ್ಟು ಹೆಸರುಘಟ್ಟ ಕೆರೆಯನ್ನು ಇದರಿಂದ ಬೆಂಗಳೂರಿಗೆ ಮತ್ತೆ ಏನು ಈ ಹಿಂದೆ ಏನು ಮೂವತ್ತು ಲಕ್ಷ ಜನಸಂಖ್ಯೆದಾಗ ನೀರು ಕೊಟ್ಟಿದೆ ಅದೇ ರೀತಿ ಬೆಂಗಳೂರಿನ ಯಾವ್ದಾದ್ರು ಒಂದು ಭಾಗಕ್ಕೆ ನೀರು ಕೊಡ್ತಕ್ಕಂಥ ಏನಾದ್ರು ಪ್ಲಾನ್ ಅನ್ನ ಯೋಜನೆ ರೂಪಿಸಬೇಕು ಅನ್ಕೊಂಡಿದ್ರೆ ಅಥವಾ ರೂಪ ಈಗಾಗಲೇ ಏನಾದ್ರು ಅದ್ರ ಬಗ್ಗೆ ಪ್ಲಾನ್ ತಗೊಂಡಿದ್ದೀರ ಸರ್ ಈಗ ಹೆಸರುಘಟ್ಟ ಕೆರೆ ಅಂತಂದ್ರೆ ಹೌದು ಹೆಸರುಘಟ್ಟದಿಂದ ಬೆಂಗಳೂರಿಗೆ ನೀರು ಕೊಡ್ತಾ ಇದ್ವಿ ಸೋಲ್ದೇನಹಳ್ಳಿ ಪ್ಲಾಂಟ್ ಹೋಗಿ ಅಲ್ಲಿ ಪ್ಯೂರಿಟಿ ಆಗಿ ಅಲ್ಲಿಂದನೇ ನೀರು ಸರಬರಾಜ್ ಮಾಡ್ತಾ ಇದ್ರು ಅವಾಗ ಸ್ವಲ್ಪ ಮಳೆ ಪ್ರಮಾಣ ಎಲ್ಲ ಜಾಸ್ತಿ ಇತ್ತು ಕೆರೆಯಲ್ಲಿ ನೀರು ಸಾಕಷ್ಟು ಇರೋದು ಇಲ್ಲಿ ವ್ಯವಸಾಯ ಪ್ರಧಾನವಾದಂಥ ಹೆಸರುಘಟ್ಟ ಇಲ್ಲಿ ವ್ಯವಸಾಯಕ್ಕೂ ಆಗಿ ಉಳಿದಂಥ ನೀರನ್ನ ಆವಾಗ ಕೊಡ್ತಾ ಇದ್ವಿ ಏನಾಗಿದೆ ನಿಮ್ಗೆ ಗೊತ್ತಿರ್ಬೋದು ಎಲ್ಲ ಕಡೆ ಕಡೆ ಬೇರೆ ಬೇರೆ ಕಡೆಗಳೆಲ್ಲ ಇಲ್ಲೇ ಒಟ್ಟು ಬೇರೆ ಅದೆಲ್ಲ ಮಾಡಿ ಆ ಕೆರೆಗೆ ಬರುವಂಥ ಇದು ಮತ್ತು ಮಳೆ ಪ್ರಮಾಣವೂ ಕಡಿಮೆ ಆಗಿದೆ ಹೀಗಾಗಿ ನೀರಿಂದು ಅವ ವ್ಯವಸ್ಥೆ ಇಲ್ಲಿಂದ ಕೂಡ ಕಾಯ್ತಿಲ್ಲ ಅದರಲ್ಲೂ ಬಿ ಡಬ್ಲ್ಯೂ ಎಸ್ ಎಫ್ ಒಂದು ಟೈಮಲ್ಲಿ ಇಲ್ಲಿಂದನೇ ಬೋರ್ಗಳು ಕೊರೆದು ಅದು ಬೆಂಗಳೂರಿಗೆ ನೀರು ಸರಬರಾಜು ಮಾಡ್ತಾ ಇದ್ರು ಸೊ ಈಗೇನಾಯಿತು ಅಂದರೆ ನಮ್ಮ ಭಾಗದಲ್ಲಿ ನಮಗೆ ನೀರಿಗೆಲ್ಲ ಸ್ವಲ್ಪ ಸಮಸ್ಯೆ ಇದೆ ತೊಂದರೆ ಇದೆ ಹಾಗಾಗಿ ಈ ನೀರನ್ನು ನೀವು ಅಲ್ಲಿ ಬೆಂಗಳೂರಿಗೆ ಕೊಡಬಾರ್ದು ಪುನಶ್ಚೇತನ ಆಗಿ ಇದೆಲ್ಲ ಆದಮೇಲೆ ಅದಕ್ಕೆಲ್ಲ ಹೆಸರುಘಟ್ಟ ಕೆರೆ ನೂರಾರು ಎಕರೆ ಇರೋಂಥ ಕೆರೆ ಆ ಇಷ್ಟು ಕೆರೆನ ಡೆವಲಪ್ ಮಾಡ್ಬೇಕು ಆದರೆ ಸಣ್ಣ ಪುಟ್ಟ ಅಮೌಂಟು ಇದು ಆಗಲ್ಲ ದೊಡ್ಡ ದೊಡ್ಡ ಅಮೌಂಟ್ ಬೇಕು ಇದರಲ್ಲಿ ಊಳೆಲ್ಲ ಊಳೆತ್ತಬೇಕು ಬೇರೆ ಎಲ್ಲ ಇದೆ ಅದರ ಬಗ್ಗೆ ನಮ್ಮ ಶಾಸಕರು ಸಹ ಸೆಂಟ್ರಲ್ ಗೌರ್ಮೆಂಟ್ಗೆಲ್ಲ ಮಾತಾಡಿ ನಮ್ಮ ಇದ್ರ ಜೊತೆ ಮೋದಿಯವರು ಇದರಲ್ಲಿ ಸರ್ಕಾರದಲ್ಲಿ ನಿನ್ನೆ ಬೇರೆ ಥರ ಫಂಡ್ ತರಬೇಕು ಅಂತ ಮಾತಾಡಿ ಮಾಡಿದ್ದಾರೆ ಅದು ಇದು ಹೆಚ್ಚುವರಿ ಕೆರೆ ಅಭಿವೃದ್ಧಿಗೆ ಬರುತ್ತೆ ಹಾಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ಅದು ಜಾಸ್ತಿ ಫಂಡ್ ಏನಾದರೂ ಬಂದು ಅದು ಆಗಿ ಕೆರೆಗಳು ಅಲ್ಲಿ ನೀರೆಲ್ಲ ನಿಂತ್ಕೊಳ್ಳೋಂಥ ಸಮಯ ಬಂದರೆ ಬೆಂಗಳೂರಿಗೆ ಇಲ್ಲಿ ನಮ್ಮ ಭಾಗಕ್ಕೆ ಎಲ್ಲ ಭಾಗಕ್ಕೂ ಆಗಿ ನೀರು ಹೆಚ್ಚುವರಿ ಆಗುತ್ತೆ ಅಂದರೆ ಬೆಂಗಳೂರಿಗೂ ಕೊಡಬಹುದು ಈಗ ಬಿಬಿಎಂಪಿಯಲ್ಲಿ ಬಿಜೆಪಿ ಪಿ ಇದೆ ನಿಮ್ಮ ಕ್ಷೇತ್ರದಲ್ಲಿ ಬಿಜೆಪಿ ಇದೆ ರಾಜ್ಯದಲ್ಲಿ ಬಿಜೆಪಿ ಇದೆ ಕೇಂದ್ರದಲ್ಲಿ ಬಿಜೆಪಿ ಇದೆ ಈ ಎಲ್ಲ ರೀತಿಯಲ್ಲಿ ಅವರು ಬಿಜೆಪಿ ಸರ್ಕಾರ ಇದ್ದರೆ ಇರೋದ್ರಿಂದ ಈ ಒಂದು ಕೆರೆ ಅಭಿವೃದ್ಧಿ ಮಾಡೋದಕ್ಕೆ ನೀವು ಫಂಡ್ ತೊಗೊಂಬಂದು ನೀವು ಕೆರೆ ಅಭಿವೃದ್ಧಿ ಮಾಡಿ ಬೆಂಗಳೂರಿಗೆ ನೀರು ಕೊಟ್ಟರೆ ಕೃಷ್ಣಪ್ಪ ಅವರ ಒಂದು ಕಾಲಾವಧಿಯಲ್ಲಿ ಈ ರೀತಿ ಒಂದು ಉತ್ತಮ ಕೆಲಸ ಆಯಿತು ಅಂದ್ಬಿಟ್ಟು ನೀವು ಒಂದು ಇತಿಹಾಸ ಸೃಷ್ಟಿಯಾಗುತ್ತೆ ಸರ್ ಇದಕ್ಕಿಂತ ನೀವು ಪ್ರಯತ್ನ ಪಡ್ತಾ ಇದ್ದೀರ ಸರ್ ಅಲ್ಲ ಪ್ರಯತ್ನ ಪಟ್ಟಿದ್ದೀವಿ ಇದ್ರ ಬಗ್ಗೆ ಮಾತಾಡಿ ಹೇಳಿದ್ದೀವಿ ಬಟ್ ಆದರೂ ನಾವು ಇಲ್ಲಿ ಡೆವಲಪ್ ಮಾಡಿದ್ರೆ ಸೊ ವಾಟರ್ ಸೋರ್ಸ್ ಎಲ್ಲಿಂದ ಬರಬೇಕು ಮೊದಲು ಸ್ಟಾರ್ಟ್ ಆಗೋಕ್ಕೆ ಮೊದಲು ಹಿಂದಿನ ವರ್ಷಗಳಲ್ಲಿ ಮಳೆ ಪ್ರಮಾಣ ಜಾಸ್ತಿ ಇರೋದು ಈಗ ಮಳೆ ಪ್ರಮಾಣ ತುಂಬ ಕಡಿಮೆ ತುಂಬ ತುಂಬ ಕಡಿಮೆ ಇರೋದರಿಂದ ನಾವು ಇಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೋದರೆ ಹೂಳೆತ್ತೋದು ಬೇರೆ ಇಂಥ ಕೆಲಸಗಳು ಮಾಡ್ಬೋದು ಮತ್ತು ಯಾವ ನೀರು ಅಂಥ ಮಾರ್ಗಗಳಿದ್ದೋ ಆ ಮಾರ್ಗಗಳನ್ನೆಲ್ಲ ತೆರವುಗೊಳಿಸ್ಬೋದು ಕಾಲುವೆಗಳನ್ನೆಲ್ಲ ಮಳೆ ಬರೋದೇ ಮಳೆ ನೀರೇ ನಂಬ್ಕೊಂಡಿರೋಂಥ ಕೆರೆ ಮಳೆ ಬಿಟ್ಟರೆ ಬೇರೆ ರೀತಿಯಾದ ಯಾವುದು ಅಂಥದ್ದು ಬೇರೆ ಇಲ್ಲ ಈಗೇನಾದರೂ ಎತ್ತಿನ ಹೊಳೆದು ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ ಎತ್ತಿನ ಹೊಳೆಯಿಂದ ಏನಾದರೂ ಅನುಕೂಲ ಆಗುತ್ತೆ ಎತ್ತಿನ ಹೊಳೆಯಿಂದ ಅನುಕೂಲ ಆಗಿ ಅದು ಕಾ ಕಾರ್ಯ ನಮ್ಮ ಬಚ್ಚಗೌಡರು ಸಹ ಲಾಸ್ಟ್ ಟೈಮು ಅವರು ಎಂ ಪಿ ಆಗಿ ಗೆದ್ದಾಗೂ ಸಹ ಹೇಳಿದ್ದಾರೆ ಆ ಒಂದು ಕಾರ್ಯಕ್ರಮನ ಅದನ್ನು ಸ್ವಲ್ಪ ಚುರುಕುಗೊಳಿಸಿ ಆ ಏನಾದರೂ ಬಂದರೆ ಅಷ್ಟು ಅಷ್ಟರೊಳಗಡೆ ನಮ್ಮ ಶಾಸಕರು ಇದ್ರ ಬಗ್ಗೆ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ ನಾವು ಎಲ್ಲಾದ್ರ ಬಗ್ಗೆ ಮಾತಾಡಿದ್ದೀವಿ ಆಗ ಪುನಶ್ಚೇತನಗೊಳಿಸಿ ಅವಾಗ ಆ ನೀರು ಏನಾದರೂ ಸ್ಟಾಕ್ ಆದರೆ ನಮ್ಮ ಈ ಭಾಗದ ಮುಗಿದಾದ್ಮೇಲೆ ಬೆಂಗಳೂರು ಕೊಡೋಂಥ ವ್ಯವಸ್ಥೆ ಮಾಡ್ಬೋದು ಮುಂಚೆ ಫಸ್ಟು ನಮಗೆ ಯಲಂಕಾ ಹೆಸರುಘಟ್ಟ ಈ ಭಾಗದ ಮುಗಿಬೇಕು ಅದಾದ ತಕ್ಷಣ ಆಮೇಲೆ ಇದುವರೆಗೂ ಕೂಡ ಹೆಸರುಘಟ್ಟ ಕ್ಷೇತ್ರದಿಂದ ಸ್ಥಳೀಯವಾಗಿ ಯಾರೂ ಕೂಡ ಬಿ ಜೆ ಪಿಯಿಂದ ಅಂದರೆ ಜಿಲ್ಲಾ ಪಂಚಾಯಿತಿಯಲ್ಲಿ ಯಾರೂ ಕೂಡ ಆಯ್ಕೆ ಆಗಿರಲಿಲ್ಲ ನೀವು ಆಯ್ಕೆ ಆಗಿದ್ದೀರಿ ಇದು ಮುನ್ನಡಿನಾ ಸರ್ ಅಥವಾ ಈ ಹಿಂದೆ ಯಾವ ಯಾವ ಕಾರಣಕ್ಕೆ ಇಲ್ಲಿ ಸ್ಥಳೀಯವಾಗಿ ಬಿ ಜೆ ಪಿ ನಾಯಕರಿಗೆ ಅಂದರೆ ಟೋಟಲಿ ಜೆ ಜಿಲ್ಲಾ ಪಂಚಾಯಿತಿ ಸದಸ್ಯರಿಗೆ ಅವಕಾಶ ಕೊಡ್ತಿರಲಿಲ್ಲ ವಿಶ್ವನಾಥ್ ಅವರ ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಿದ್ದರು ಅವರ ಶ್ರೀಮತಿ ಅವರು ಕೂಡ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದರು ಸ್ಥಳೀಯವಾಗಿ ಮೊದಲನೇ ಬಾರಿಗೆ ನಿಮಗೆ ಕೊಟ್ಟಿದ್ದಾರೆ ಸರ್ ಹೇಗೆ ಅನಿಸ್ತಾ ಇದೆ ಸರ್ ಅಂದರೆ ಈ ಹಿಂದೆ ಕೊಡದೇ ಇರೋಕ್ಕೆ ಕಾರಣ ಏನು ಅಂತ ಹೇಳ್ಬೋದು ಸರ್ ಸೊ ಇದು ಹೈಕಮಾಂಡ್ಗೆ ಸಂಬಂಧಪಟ್ಟಿದ್ದ ವಿಚಾರ ನಮ್ಮ ಹೈಕಮಾಂಡಲ್ಲಿ ನಮ್ಮದು ಒಂದು ಕೋರ್ ಕಮಿಟಿ ಅಂತಿದೆ ಅಲ್ಲಿ ತೀರ್ಮಾನ ಮಾಡ್ತೀವಿ ಎಲ್ಲ ಮುಖಂಡರುಗಳನ್ನು ಕರೆದು ಕೇಳ್ತೀವಿ ಕೇಳಿಬಿಟ್ಟೆ ಟಿಕೆಟ್ಗಳು ಕೊಡೋದು ಹಾಗೆ ಹಾಗಾಗಿ ಸುಮ್ಮನೆ ನಾವಾಗ ನಾವೇನೇ ಇವ್ರು ನಿಂತ್ಕೊತಾರೆ ಅವ್ರು ನಿಂತ್ಕೊತಾರೆ ಅಂತ ಮಾಡಕ್ಕೆ ಬರೋಲ್ಲ ಹಂಗಾಗಿರೋಂದ್ರೆ ಹೈಕಮಾಂಡಲ್ಲಿ ತೀರ್ಮಾನ ಮಾಡ್ತೀವಿ ಮತ್ತು ಎಲ್ಲ ಸ್ಥಳೀಯ ಮುಖಂಡರುಗಳನ್ನೂ ಕರೆದು ಚರ್ಚೆ ಮಾಡಿ ಯಾರು ಸೂಕ್ತ ಯಾರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿ ಟಿಕೆಟ್ ಕೊಟ್ಟಿರೋವಂಥದ್ದು ಎಲ್ಲವೂ ಕೂಡ ಹೈಕಮಾಂಡೇ ಆಗೋದಾದರೆ ನಿಮಗೆ ಮತ ನೀಡೋದು ಮತದಾರರು ಮತದಾರರ ಒಂದು ಆಕಾಂಕ್ಷೆಗಳೇನೋ ಅವರ ಒಂದು ಮನಸ್ಸೇನಿದೆ ಅದನ್ನು ತಿಳ್ಕೊಳೋ ಪ್ರಯತ್ನ ಮಾಡಿ ಸ್ಥಳೀಯರಿಗೆ ಅವಕಾಶ ಕೊಡಬಹುದಿತ್ತಲ್ವ ಸರ್ ಈ ಹಿಂದೆ ಕೂಡ ಇಲ್ಲ ಸ್ಥಳೀಯರಿಗೆ ಅವಕಾಶ ಕೊಟ್ಟಿದೆ ಸ್ಥಳೀಯರಿಗೆ ಇವಾಗ ನಾನು ಹೆಸರುಘಟ್ಟ ನಮ್ಮದು ಒಂದು ಕಿಲೋಮೀಟರ್ ಹೆಸರುಘಟ್ಟಕ್ಕೂ ನಮಗೆ ನಾನು ಈ ಹಿಂದೆ ಹೇಳಿದೆ ನಾನು ಸ್ಥಳೀಯನೇ ಮುಂದಿನ ದಿವ್ಸದಲ್ಲಿ ಸ್ಥಳೀಯರಿಗೂ ಯಾರಾದರೂ ನಾವು ನಿಂತ್ಕೊತೀವಿ ನಾವು ಮಾಡ್ತೀವಿ ಅನ್ನೋರು ಬಂದ್ರೆ ಅವ್ರಿಗೂ ಅವಕಾಶ ಕೊಡ್ತೀವಿ ನಾವು ಹೈಕಮಾಂಡ್ ಅಂದ ತಕ್ಷಣನೇ ಮತದಾರನಾಗ್ಲಿ ಜನಪ್ರತಿನಿಧಿಗಳನ್ನಾಗ್ಲಿ ಇಲ್ಲ ನಮ್ಮ ಜನತೆಗಳನ್ನಾಗಲಿ ಯಾರನ್ನೂ ಕೈ ಬಿಟ್ಟಿಲ್ವಲ್ಲ ಎಲ್ಲರನ್ನೂ ಜೊತೆಲೇ ಹೊಂದಿಸ್ಕೊಂಡು ತಗೊಂಡು ಹೋಗ್ತಿರೋದ್ರಿಂದ ಸೊ ಈ ಗೆಲುವು ಸಾಧ್ಯ ಪ್ಲಸ್ ಇದೆಲ್ಲ ಇಷ್ಟೊಂದು ಅಭಿವೃದ್ಧಿನೂ ಸಾಧ್ಯ ಈ ಹಿಂದೆ ಹೆಸರುಘಟ್ಟ ಹೋಬಳಿಲಿ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ಎಲ್ಲ ಪಕ್ಷ ಕೂಡ ಆಡಳಿತ ಮಾಡ್ತಾ ಇತ್ತು ಅಂದರೆ ಜಿಲ್ಲಾ ಪಂಚಾಯತಿ ಮಾತ್ರ ಅಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರ್ಬೋದು ಗ್ರಾಮ ಪಂಚಾಯತ್ ಸದಸ್ಯರುಗಳಿರ್ಬೋದು ತಾಲೂಕು ಪಂಚಾಯತಿ ಇರ್ಬೋದು ಈ ಒಂದು ಕ್ಷೇತ್ರದಲ್ಲಿ ಎಲ್ಲ ಪಕ್ಷಗಳು ಕೃಷ್ಣಪ್ಪ ಅವರು ಜಿಲ್ಲಾ ಪಂಚಾಯಿತಿಯಿಂದ ಸದಸ್ಯರಾದ ನಂತರ ಸಂಪೂರ್ಣ ಹೆಸರುಘಟ್ಟ ಹೋಬಳಿ ಏನು ಬಿ ಜೆ ಪಿ ಬೆಲ್ಟ್ ಆಗಿದೆಯಾ ಅಂತ ಅಲ್ಲ ಬೆಲ್ಟ್ ಅನ್ನೋದಕ್ಕಿಂತ ಈಗ ನಿಮ್ಮ ನಿಮ್ಗೆ ಹೇಳಿದೆ ಅಭಿವೃದ್ಧಿ ಕಾಮಗಾರಿ ನೋಡಿ ಜನ ನಮ್ಮ ಕೈ ಹಿಡಿದಿದ್ದಾರೆ ಸೊ ನಾವು ಅವ್ರ ಪರವಾಗಿದ್ದೀವಿ ವೈಯಕ್ತಿಕವಾಗೂ ನಾವು ನಮ್ಮ ಕೆಲಸಗಳಲ್ಲದೆ ಅವ್ರಿಗೆ ವೈಯಕ್ತಿಕವಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದೀವಿ ಎಷ್ಟೋ ಮಾಮೂಲಿ ಲೋನ್ಗಳಿರ್ಬೋದು ಗಂಗಾ ಕಲ್ಯಾಣ ಯೋಜನೆ ಇರ್ಬೋದು ಬೇರೆ ಬೇರೆ ಅಂಬೇಡ್ಕರ್ ಇದ್ರದ್ದು ಮತ್ತು ಅರಸು ಸುನಿಗಮ್ದು ಮತ್ತು ಏನು ನಮ್ಮ ಸ್ವಯರ್ಜಿತವಾಗಿ ಮಾಡೋಂಥ ಕಾಮ್ ಕೆಲಸಗಳಿರ್ಬೋದು ಆ ಥರ ಎಲ್ಲ ಕೆಲಸಗಳು ಮಾಡಿದ್ದೀವಿ ಬೇರೆ ಬೇರೆ ಇಲಾಖೆಯಿಂದ ತರುವಂಥ ಇಂಡಿವಿಜುವಲ್ ಹೆಲ್ಪ್ ಮಾಡಿದ್ದೀವಿ ಅದರಿಂದ ಜನಗಳು ನಮ್ಮನ್ನು ಕೈ ಹಿಡಿತಿದ್ದಾರೆ ಜನತು ಜನ ಜನತೆ ಜೊತೆಲಿ ನಾವು ಇದ್ದೀವಿ ನಾವು ನಮ್ಮ ಶಾಸಕರೆಲ್ಲ ಒಟ್ಟಾಗಿರೋದಕ್ಕೆ ಹಂಗೆ ಅನ್ನಿಸ್ತಾ ಇದೆ ಅಷ್ಟೇ ಅಷ್ಟೇ ಅಲ್ಲ ಈ ವಿಶ್ವನಾಥ ವಿಶ್ವನಾಥ್ ಅವರು ಹಾಗೂ ವಿಶ್ವನಾಥ್ ಅವರು ಶ್ರೀಮತಿ ಅವರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದಾಗ ಈ ಬದಲಾವಣೆ ಯಾಕೆ ಆಗಿರಲಿಲ್ಲ ನೀವು ಬಂದ ತಕ್ಷಣ ಯಾಕಾಯ್ತು ಬದಲಾವಣೆ ಏನಿಲ್ವಲ್ಲ ಅವರು ಕೆಲಸ ಮಾಡಿದ್ದಾರೆ ಅವರು ಏನು ಕೆಲಸ ಮಾಡಿಲ್ಲ ಅಂತಲ್ಲ ಅವ್ರು ಹಾಕೊಟ್ಟಿರೋ ಬುನಾದಿ ಮೇಲೆ ನಾವು ಕೆಲಸ ಮಾಡಿರೋದು ಅಷ್ಟೇ ರೈತ ಸೇವಾ ಸಹಕಾರ ಸಂಘದಲ್ಲಿ ಇದುವರೆಗೂ ಕೂಡ ಚುನಾವಣೆ ನಡೆದಿರಲಿಲ್ಲ ಅವರೋಧವಾಗಿ ಆಯ್ಕೆ ಆಗ್ತಾ ಇತ್ತು ಪ್ರಥಮ ಬಾರಿಗೆ ನೀವು ಅಲ್ಲಿ ಚುನಾವಣೆ ನಡೆಸಿ ಪಿಯಿಂದ ಬೆಂಬಲಿತವಾಗಿ ಗೆಲ್ಸಿದೀರ ಸರ್ ಯಾವ ರೀತಿ ಸಾಧ್ಯ ಆಯ್ತು ಸರ್ ಇದೆಲ್ಲ ಏನಂದ್ರೆ ಈ ಹಿಂದೆ ಸಲ ಎಲೆಕ್ಷನ್ ಆಗಿತ್ತು ರೈತರು ಸೇವಾ ಸಹಕಾರ ಸಂಘಕ್ಕೆ ಈ ಸಲ ಏನು ಮಾಡಿದ್ವಿ ಅಂದರೆ ರೈತರ ಸಹಕಾರ ಸಂಘದಲ್ಲಿ ಸೊ ಎಲ್ಲ ಏನು ಈ ಹಿಂದೆ ಅಲ್ಲಿ ಇದ್ದಂಥ ಎಲ್ಲ ಡೈರೆಕ್ಟ್ರುಗಳೂ ಡಿಫಾಲ್ಟಾಗಿ ಮತ್ತು ಯಾರು ಎಲೆಕ್ಷನ್ ನಿಂತ್ಕೊಳ್ಳೋಂಥ ಸೂಪರ್ ಸೈಡ್ ಆಗೋಂಥ ಪರಿಸ್ ಪರಿಸ್ಥಿತಿ ಬಂತು ಎಲ್ಲ ಅವಾಗೇನಾಗೋದು ಒಂದು ಹೊಂದಾಣಿಕೆ ಮಾಡ್ಕೊಂಡು ಮಾಡ್ತಾಯಿದ್ರು ಹಾಗೇ ರೀತಿ ಅಂದ್ಕೊಂಡ್ವಿ ಆದರೆ ಅದು ತುಂಬ ಸ್ವಲ್ಪ ಇಳಿದಂಥ ಪರಿಸ್ಥಿತಿ ಬಂತು ಈಗ ಎಲೆಕ್ಷನ್ ಟೈಮ್ ಬೇರೆ ಎಲೆಕ್ಷನ್ ಬಂತು ಹಾಗಾಗಿ ನಾವೆಲ್ಲರೂ ಎಲ್ಲ ಐವತ್ತೆರಡು ಹಳ್ಳಿ ಬರುತ್ತೆ ಆರ್ ಎಸ್ ಎಸ್ ಎನ್ಗೆ ಆ ರೈತರ ಸೇವಾ ಸಹಕಾರ ಸಂಘಕ್ಕೆ ಐವತ್ತೆರಡು ಹಳ್ಳಿಲೂ ಎಲ್ಲರಂಥ ರೈತರುಗಳನ್ನ ಎಲ್ಲ ರೈತ ಪ್ರಮುಖರನ್ನ ಎಲ್ಲಾರನ್ನೂ ಮೀಟ್ ಮಾಡಿ ಎಲ್ಲರಿಗೂ ಒಂದು ಇದು ಮಾಡಿ ನೆಕ್ಸ್ಟ್ ಈಗ ಆಗಬಾರ್ದು ಚೆನ್ನಾಗಿ ನಡ್ಕೊಂಡೋಗ್ಬೇಕು ಸೊಸೈಟಿ ಮುಂದೆ ಬೆಳಿಬೇಕು ಯಾಕಂದ್ರೆ ತುಂಬ ಬ್ರಾಂಚಸ್ ಆಗಬೇಕು ಇನ್ನೂ ಒಳ್ಳೊಳ್ಳೆ ಚೌಲ್ಟ್ರಿ ಕಟ್ಬೋದು ಮತ್ತು ಬೇರೆ ಬೇರೆ ಗ್ರಾಮಗಳಲ್ಲಿ ಬ್ರಾಂಚಸ್ ಮಾಡ್ಬೋದು ಅಂತ ಎಲ್ಲ ಯೋಚನೆ ಮಾಡಿ ನಮ್ಮ ಶಾಸಕರ ಜೊತೆಗೂಡಿ ನಾವು ಒಂದು ಟೀಮ್ ಮಾಡಿದ್ವಿ ಆ ಟೀಮ್ ಥರ ವರ್ಕ್ ಮಾಡಿದ್ವಿ ಎಲ್ಲ ಕಾರ್ಯಕರ್ತರುಗಳು ಮತ್ತು ಮುಖಂಡರುಗಳು ಸ್ಪಂದಿಸಿದ್ರು ಮತ್ತು ನಮ್ಮ ರೈತ ಮುಖಂಡರುಗಳನ್ನೂ ಸಹ ನಮಗೆ ಅದಕ್ಕೆ ಸಹಕಾರ ಕೊಟ್ಟರು ಹಾಗಾಗಿ ಸುಮಾರು ಜನ ರೈತ ಇರೋಂಥರ ಎಲ್ಲ ನಮ್ಮ ಆ್ಯಕ್ಚುಲಿ ರೈತರು ಇರೋಂಥರೇ ಗೆದ್ದಿರೋದು ಹಾಗಾಗಿ ಗೆಲುವು ಪಡೆಯೋಕ್ಕೆ ಒಂದು ಸಾಧ್ಯ ಆಯಿತು ಅಷ್ಟೇ ಅಲ್ಲ ಅಂದರೆ ಇದುವರೆಗೂ ಕೂಡ ವಿರೋಧವಾಗಿ ಆಯ್ಕೆ ಇತ್ತು ಈಗ ಚುನಾವಣೆ ಅವಶ್ಯಕತೆ ಇರಲಿಲ್ಲ ಅಂತನ ಅಲ್ಲ ಚುನಾವಣೆ ಚುನಾವಣೆ ನಾವು ಮಾಡಿಲ್ಲ ಚುನಾವಣೆಗೆ ಅಂದರೆ ಅವಿರೋಧವಾಗೇ ಮಾಡ್ಕೊಳ್ಳಿದ್ರೆ ಮಾಡ್ಬೋದಿತ್ತು ಹನ್ನೆರಡೇ ಜನ ಅಲ್ಲಿ ನಿರ್ದೇಶಕರಿಗೆ ಹನ್ನೆರಡೇ ಜನ ಅಪ್ಲಿಕೇಶನ್ ಹಾಕಿದ್ರೆ ಅವಿರೋಧ ಆಗುತ್ತೆ ಹನ್ನೆರಡು ಜನದಿಂದ ಮೇಲ್ ಹಾಕಿದ್ರೆ ಎಲೆಕ್ಷನ್ ಆಗಲೇಬೇಕಲ್ಲ ಅದು ಆ ಒಂದು ನಿಟ್ಟಿನಲ್ಲಿ ಎಲೆಕ್ಷನ್ ಆಯಿತು ಅಷ್ಟೆ ಇದು ಇದುವರೆಗೂ ಇಷ್ಟ ಆಯಿತು ಸರ್ ಈಗ ನಿಮ್ಮ ರಾಜಕೀಯ ಜೀವನ ಅಂದರೆ ಜಿಲ್ಲಾ ಪಂಚಾಯತಿಯಿಂದ ಸಾಕಷ್ಟು ಒಂದು ನಾಲ್ಕು ವರ್ಷದ ಗಡಿಯಲ್ಲಿದ್ದೀರಾ ಇನ್ನೊಂದು ವರ್ಷ ಇದೆ ಈ ಒಂದು ವರ್ಷದಲ್ಲಿ ಯಾವೆಲ್ಲ ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡಿದ್ದಾರೆ ಸರ್ ಅಂದರೆ ಹೆಸರುಘಟ್ಟ ಹೋಬಳಿಗೆ ನಿಮ್ಮ ಒಂದು ಕೊಡುಗೆ ಏನು ಸರ್ ಇನ್ನು ಮುಂದಿನ ಮುಂದಿನ ಒಂದು ವರ್ಷದ ಸಮಯದಲ್ಲಿ ನಾವು ಈಗ ನಮ್ಮ ಹೆಸರುಘಟ್ಟ ಭಾಗದಲ್ಲಿ ಒಂದು ಮೇಯ್ನ್ ಏನಂದರೆ ಕಸ ವಿಲೇವಾರಿ ಘಟಕ ಮಾಡಿಬಿಟ್ಟು ಕಸಾನ ಎಲ್ಲ ಒಂದು ಕಡೆ ಡಂಪ್ ಮಾಡಿ ಅದನ್ನು ಫಿಲ್ಟ್ರ್ ಮಾಡಿ ಬೇರೆ ರೀತಿ ಮಾಡಬೇಕು ಅಂದ್ಕೊಂಡು ವ್ಯವಸ್ಥೆ ಮಾಡಿದ್ದೀವಿ ನಮ್ಮ ಹುಳಿ ಚಿಕ್ಕನಳ್ಳಿ ಪಂಚಾಯತಿ ಮತ್ತು ಹೆಸರುಘಟ್ಟ ಪಂಚಾಯಿತಿ ಎರಡೂ ಪಂಚಾಯತಿಗೆ ಈಗ ಆಲ್ರೆಡಿ ಅದಕ್ಕೆ ಈ ಜಾಗೂ ನೋಡಿದ್ದೀವಿ ಯಾಕೆಂದರೆ ತುಂಬ ಜನ ಈಗ ಹೆಸರುಘಟ್ಟ ತುಂಬ ಬೆಳೀತಾ ಇದೆ ಬೆಳೀತಾ ಇರೋದ್ರಿಂದ ಜನ ಜಾಸ್ತಿ ಆಯ್ತಿದ್ದಾರೆ ಕಸ ಹಾಕೋದಕ್ಕೆ ತುಂಬ ಪ್ರಾಬ್ಲಮ್ ಆಗಿ ಎಲ್ಲ ಕಡೆ ಇದಾಗಿದೆ ಇದು ನ್ಯೂಸನ್ಸ್ ಆಗಿದೆ ನಿಮ್ಮ ಪೇಪರ್ಲೂ ಎಲ್ಲ ಕಡೆನೂ ಬಂದಿದೆ ಈ ವಿಚಾರವಾಗಿ ನಾವು ತಹಶೀಲ್ದಾರ್ಗೆ ನಮ್ಮ ಡಿ ಸಿ ಎಲ್ಲರಿಗೂ ಲೆಟ್ರನ್ನು ಬರೆದಿದ್ದೀವಿ ಇನ್ನೇನು ಅದೇನು ಅಂತಿಮ ಹಂತದಲ್ಲಿದೆ ಅದೇನಾದರೂ ಜಾಗ ಮಂಜೂರಾದರೆ ಆ ಕಸದ್ದೊಂದು ಮಾಡಬೇಕು ಮತ್ತು ಒಂದು ಸ್ವಚ್ಛತೆ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಇಟ್ಕೋಬೇಕು ಅಂತ ಎಲ್ಲ ಎರಡೂ ಪಂಚಾಯತಿಲಿ ನಾವು ಈ ಏನು ಪ್ಲಾಸ್ಟಿಕ್ ಕವರ್ಸ್ ಇದೆ ಇದೆಲ್ಲ ಒಂದು ಸ್ವಲ್ಪ ಬಂದ್ ಮಾಡಬೇಕು ಅಂತ ಅದೊಂದು ವ್ಯವಸ್ಥೆ ಇಟ್ಕೊಂಡಿದ್ದೀವಿ ಉಳಿದಂತೆ ಇನ್ನೇನು ನಮ್ಮ ಸಾಮೂಹಿಕವಾಗಿ ಬೇಕಾಗಿರೋಂಥ ನೀರು ಕುಡಿಯ ನೀರಿನ ವ್ಯವಸ್ಥೆಗಳು ಮತ್ತು ಚರಂಡಿ ಇಂಥದ್ದೆಲ್ಲ ಅಭಿವೃದ್ಧಿ ಮಾಡಬೇಕು ಮತ್ತು ಶಾಲೆಗಳ್ನ ಯಾವುದೇ ಆಗಲಿ ನನ್ನ ವ್ಯಾಪ್ತಿಲಿರಂಥ ಯಾವುದೇ ಸರ್ಕಾರಿ ಶಾಲೆ ಇರ್ಬೋದು ಈಗೆಲ್ಲ ಸುಮಾರು ಸರ್ಕಾರ ಸರ್ಕಾರಿ ಶಾಲೆಗಳಲ್ಲಿ ಎಷ್ಟೋ ಜನ ಮಕ್ಕಳನ್ನೇ ಕಳಿಸಲ್ಲ ಸರ್ಕಾರಿ ಶಾಲೆ ಅಂತ ಈಗ ನಮ್ಮ ಹೆಸರುಘಟ್ಟ ಇಲ್ಲೆಲ್ಲ ಕಂಪೇರ್ ಮಾಡಿದರೆ ಸುಮಾರು ಇನ್ನೂರು ಇಪ್ಪತ್ತು ಜನ ಅಲ್ಲಿ ತನಕ ಸ್ಟೂಡೆಂಟ್ಸ್ ಇದ್ದಾರೆ ಹಂಗಾಗಿ ಸರ್ಕಾರಿ ಶಾಲೆಗೆ ಸ್ವಲ್ಪ ಒತ್ತು ಕೊಟ್ಬಿಟ್ಟು ಆ ಶಾಲೆಗಳನ್ನೆಲ್ಲ ಒಂದು ಸ್ವಲ್ಪ ಇಂಪ್ರೂವ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಆಲ್ರೆಡಿ ಆ ನಿಟ್ಟಿನಲ್ಲಿ ಶಿಥಿಲವಾಗಿರಂಥ ಬಿಲ್ಡಿಂಗ್ಗಳನ್ನೆಲ್ಲ ತೆಗೆದು ಆಲ್ರೆಡಿ ಬೇರೆ ಬೇರೆ ಬಿಲ್ಡಿಂಗ್ ಹಾಕ್ಕೊಟ್ಟಿದ್ದೀವಿ ನಮ್ಮ ಹೆಸರುಘಟ್ಟ ಇರ್ಬೋದು ತರಮ್ನಹಳ್ಳಿ ಇರ್ಬೋದು ತಿರು ಕೊಡುಗೆ ತಿರುಬಳಾಪುರ ಇರ್ಬೋದು ಐವರ್ಗಂಡ್ಪುರ ಇರ್ಬೋದು ಅದೇ ರೀತಿ ಇರ್ಬೋದು ಎಲ್ಲದರಲ್ಲೂ ಹೊಸ ಬಿಲ್ಡಿಂಗೇ ಸ್ಕೂಲ್ ಬಿಲ್ಡಿಂಗ್ನೆಲ್ಲ ಮಾಡ್ತಿದ್ದೀವಿ ಇಂಥದ್ದನ್ನೆಲ್ಲ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋಣ ಮತ್ತು ಎಜುಕೇ ಎಲ್ಲರಿಗೂ ಒಂದು ಸ್ವಲ್ಪ ಉತ್ತೇಜನ ಕೊಡೋಣ ಅನ್ನೋಂಥ ಭಾವನೆ ಇದೆ ಲಾಸ್ಟ್ ಕ್ವಶನ್ ಸರ್ ಬಟ್ ನಾಟ್ ಲೀಸ್ಟ್ ಕ್ವೆಶನ್ ಹೆಸರುಘಟ್ಟ ಜನತೆಗೆ ನಿಮಗೆ ಓಟಾಗಿ ಹಾಕಿ ಹೆಸರುಘಟ್ಟ ಮತದಾರರು ಈ ಒಂದು ಮತದಾರರಿಗೆ ನಿಮ್ಮ ಮೆಸೇಜ್ ಏನಿರುತ್ತೆ ಸರ್ ಅಂದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್ ಈ ಮತದಾರರಿಗೆ ನಿಮಗೆ ಗೆಲ್ಲಿಸೋದಕ್ಕಾಗಿ ಇರ್ಬೋದು ಅಥವಾ ನೀವು ನಾಲ್ಕು ವರ್ಷದಿಂದ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಈ ಒಂದು ಅವಕಾಶಕ್ಕೆ ನೀವು ಏನು ಹೇಳ್ತೀರಾ ಸರ್ ಇಲ್ಲ ನಾನು ಹೇಳ್ಬೇಕಾದ್ರೆ ಹೆಸರುಘಟ್ಟ ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಎಲ್ಲ ನಮ್ಮ ಮತದಾರ ಬಂಧುಗಳಿರ್ಬೋದು ಎಲ್ಲ ಜನತೆಗೂ ನಾನು ಹೇಳೋದೇನೆಂದ್ರೆ ಅವರು ನನಗೆ ಆಶೀರ್ವಾದ ಮಾಡಿದ್ದಾರೆ ಅದರ ತಕ್ಕನಾಗೆ ನಾನು ಶಕ್ತಿ ಮೀರಿ ನನ್ನ ಕೈಲಾದಷ್ಟು ಕೆಲಸ ಮಾಡಿದ್ದೀನಿ ಸೊ ಯಾವುದೇ ರೀತಿಯಾಗಿ ಯಾವುದೇ ಪಾರ್ಟಿ ಆಗಲಿ ಇನ್ನೊಂದಾಗಲಿ ಬೇರೆ ವಿರೋಧ ಮಾಡಿಲ್ಲ ಎಲ್ಲ ಕೆಲಸವೂ ಮಾಡಿದ್ದೀವಿ ಹೇಳಿರೋಂಥ ಎಲ್ಲ ಕೆಲಸನೂ ಮಾಡಿದ್ದೀವಿ ಅದೇ ರೀತಿ ಜನನೂ ನನ್ನ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಸಾಕು ಆ ಗೌರವ ವಿಶ್ವಾಸ ನಾನು ಹೀಗೆ ಉಡಿಸ್ಕೊಂಡು ಹೋಗ್ತೀನಿ ನಿಮಗೆಲ್ಲ ಋಣಿಯಾಗಿರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಈ ರಾಜಕೀಯ ಜರ್ನಿ ಹೀಗೆ ಮುಂದುವರಿಯುತ್ತಾ ಅಥವಾ ಫುಲ್ ಸ್ಟಾಪ್ ಆಗ್ತೀರಾ ಅಂತ ಅದು ರಾಜಕೀಯ ಜೀವನದ ಬಗ್ಗೆ ಹೇಳೋಕ್ಕಾಗಲ್ಲ ಅದು ಗೊತ್ತಿರೋಂಥದ್ದೇ ನೀ ಸ್ಟಾಪ್ ಮಾಡೋಕ್ಕೆ ಏನು ಕಾರಣ ಅಂತ ಗೊತ್ತಿಲ್ಲ ಯಾರಾದರೂ ಬಂದು ನಾನು ಸ್ಟಾಪ್ ಮಾಡಬೇಕು ಅಂತ ಬಲವಾಗಿರೋಂಥ ಕಾರಣ ಕೊಟ್ಟರೆ ಹೇಳೋಕ್ಕಾಗಲ್ಲ ಅದನ್ನ ಅದು ಹೇಳಿ ಹೇಳೋಕ್ಕಾಗಲ್ಲ ಆದರೆ ಯಾರೇ ರೀತಿ ರಾಜಕೀಯದಲ್ಲಿ ಇವಾಗ ನಿಮಗೆ ಗೊತ್ತಿರ್ಬೋದು ರಾಜಕೀಯದಲ್ಲಿ ಸಡನ್ನ ನೀವು ಸ್ಟಾಪ್ ಮಾಡಿ ಅಂದರೆ ಉತ್ತರ ಏನಿರ್ತದೆ ನೋಡೋಣ ಮುಂದೆ ಜನ ಜನಕ್ಕೆ ಬಿಟ್ಟಿರೋದು ಅದಲ್ಲ ನಮ್ಮ ಜನತೆ ಹಂಗೆ ಹೇಳ್ತಾರೋ ಹಾಗೆ ಜನ ಎಲ್ಲ ಬೇಕು ಅಂದರೆ ಭೂ ಬೇಕು ಅಷ್ಟೇ ಥ್ಯಾಂಕ್ ಯು ಸರ್ ಇಷ್ಟೊತ್ತು ಜನಶಕ್ತಿ ನ್ಯೂಸ್ ಜೊತೆ ಮಾತಾಡಿದರೆ ನಿಮ್ಮ ಅನಿಸಿಕೆಗಳು ಹಂಚ್ಕೊಂಡ್ರೆ ನಾವು ಸಾಕಷ್ಟು ಪ್ರಶ್ನೆಗಳು ಕೂಡ ಕೇಳಿ ನೀವು ಕೂಡ ಅದಕ್ಕೆ ಸೂಕ್ತವಾದ ಉತ್ತರ ಕೊಟ್ಟಿದ್ದೀರಿ ಈ ಒಂದು ಉತ್ತರನ ಜನರು ಯಾವ ರೀತಿ ಸ್ವೀಕಾರ ಮಾಡ್ಕೊತಾರೆ ಅನ್ನೋದು ಕೂಡ ನಾವೀಗ ಕಾಯ್ದು ನೋಡಬೇಕಿದ್ದೀವಿ ಸರ್ ಧನ್ಯವಾದಗಳು ಸರ್ ಇಷ್ಟೊತ್ತು ಇಷ್ಟೊತ್ತು ನಮ್ಮ ಜೊತೆ ನಾನು ತಮ್ಮ ಸಮಯನ ಸ್ಪೆಂಡ್ ಮಾಡೋದಕ್ಕೆ ಥ್ಯಾಂಕ್ ಯು ಸರ್ ಧನ್ಯವಾದ